ಎಸ್ ಲಲಿತ್ ಮೋದಿಗೆ ವೀಸಾ ಪಡೆಯಲು ಸುಷ್ಮಾ ನೆರವು ನೀಡಿದ್ರ ಅನ್ನುವಂಥದ್ದು ವಿದೇಶಾಂಗ ಖಾತೆ ಸಚಿವೆ ಸುಷ್ಮಾ ಸ್ವರಾಜ್ ಲಲಿತ್ ಮೋದಿಗೆ ನೆರವು ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯಲ್ಲಿ ವಿವಾದಗಳು ರಾಜಕೀಯ ವಿದ್ಯಮಾನಗಳು ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ದೇಶದ ಯಾಚಿಸಬೇಕು ಅಂತ ಪ್ರತಿಪಕ್ಷಗಳು ಆಗ್ರಹಿಸುವೆ ಜೊತೆಗೆ ಅವರು ರಾಜೀನಾಮೆ ಕೊಡಬೇಕು ಅಂದರೆ ವಿಶೇಷವಾಗಿ ಸುಷ್ಮಾ ಸ್ವರಾಜ್ ರಾಜೀನಾಮೆ ಕೊಡಬೇಕು ಪ್ರಧಾನಿ ಮೋದಿ ನೆರವಿಲ್ಲದೆ ಸಹಾಯ ನೀಡುವುದು ಅಸಾಧ್ಯ ಅಂತ ಕಾಂಗ್ರೆಸ್ ಆರೋಪಿಸಿದೆ ಈ ನಡುವೆ ನವದೆಹಲಿಯಲ್ಲಿ ಸುಷ್ಮಾ ನಿವಾಸದ ಎದುರು ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದ್ರು ಏನಾಯಿತು ಒಟ್ಟಾರೆಯಾಗಿ ಯಾಕೆ ಪ್ರತಿಪಕ್ಷಗಳು ಈ ಆಗ್ರಹವನ್ನು ಮಾಡ್ತಾ ಇದೆ ಲಲಿತ್ ಮೋದಿ ಯಾರು ಯಾಕೆ ಬಿಜೆಪಿ ಸುಷ್ಮಾ ಸ್ವರಾಜ್ ಅವರನ್ನು ಸಮರ್ಥಿಸಿಕೊಳ್ತಾ ಇದೆ ಬನ್ನಿ ಒಂದು ರಿಪೋರ್ಟ್ ನೋಡೋಣ ನಿಷ್ಕಳಂಕ ಜೀವನಕ್ಕೆ ಕಳಂಕ ತಂದ ಮೋದಿಗೆ ನೆರವು ಸುಷ್ಮಾ ಸ್ವರಾಜ್ ರಾಜೀನಾಮೆಗೆ ಕಾಂಗ್ರೆಸ್ ಬಿಗಿಪಟ್ಟು ಐಪಿಎಲ್ ಹಣ ದುರ್ಬಳಕೆ ಹಗರಣ ಎದುರಿಸುತ್ತಿರುವ ಐಪಿಎಲ್ ಮಾಜಿ ಮುಖ್ಯಸ್ಥ ಲಲಿತ್ ಮೋದಿ ಅವರಿಗೆ ವೀಸಾ ಕೊಡಿಸಲು ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಸಹಾಯ ಮಾಡಿದ ಪ್ರಕರಣ ಇದೀಗ ಗಂಭೀರ ಸ್ವರೂಪ ಪಡೆದುಕೊಂಡಿದೆ ಬಿಜೆಪಿ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಬೆನ್ನಿಗೆ ನಿಂತಿದರೆ ಮತ್ತೊಂದೆಡೆ ಕಾಂಗ್ರೆಸ್ ಸೇರಿ ವಿಪಕ್ಷಗಳು ರಾಜೀನಾಮೆಗೆ ಬಿಗಿಪಟ್ಟು ಹಿಡಿದಿವೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನವದೆಹಲಿಯಲ್ಲಿನ ಸುಷ್ಮಾ ನಿವಾಸದ ಎದುರು ಪ್ರತಿಭಟನೆ ನಡೆಸಿದರು ವಿದೇಶಾಂಗ ಸಚಿವರು ವೀಸಾ ಸಂಬಂಧಪಟ್ಟಂತೆ ಸಹಾಯ ಮಾಡಿರುವುದು ಆತಂಕಕಾರಿಯಾಗಿದೆ ಕೂಡಲೇ ಸುಷ್ಮಾ ಸ್ವರಾಜ್ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದರು ಪ್ರತಿಭಟನಾಕಾರರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸಪಟ್ಟರು ಹಲಿಯಲ್ಲಿ ಮಾತನಾಡಿದ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ದೇಶದಿಂದ ಓಡಿ ಹೋದವರ ಪರವಾದ ಧೋರಣೆ ಸರಿಯಲ್ಲ ಸುಷ್ಮಾ ಸ್ವರಾಜ್ ತಮಗೆ ತಕ್ಕದಲ್ಲದ ಕೆಲಸ ಮಾಡಿದ್ದಾರೆ ಲಲಿತ್ ಮೋದಿ ಸುಷ್ಮಾ ಸ್ವರಾಜ್ ಪುತ್ರಿಯ ಕಕ್ಷಿದಾರರಾಗಿದ್ದರು ಈ ಹಿನ್ನೆಲೆಯಲ್ಲಿ ಅವರು ಮೋದಿಗೆ ಸಹಾಯ ಮಾಡಿದ್ದಾರೆ ಆದರೆ ಸುಷ್ಮಾ ಸ್ವರಾಜ್ ಅವರಿಗೆ ತಾವು ಏನು ಮಾಡಿದ್ದೇವೆ ಎಂಬ ಅರಿವಿಲ್ಲ ಅಂತ ಹೇಳಿದ್ದಾರೆ ಫಾರ್ ಎ ಪರ್ಸನ್ ಹೂ ಇಸ್ from whom you or your family are receiving any benefit since her daughter was receiving some fees from him therefore it was inappropriate for her to act in her official capacity on his behalf now this shows that the bjp is not really serious about the uh, issues of corruption or conflict of interest ipl ವಿವಾದದಲ್ಲಿ ಸಿಲುಕಿರುವ ಲಲಿತ ಮೋದಿ ಅವರು ವೀಸಾ ಪಡೆಯಲು ಸುಷ್ಮಾ ಸವರಾಜ್ ನೆರವಾಗಿರುವುದಕ್ಕೆ ಕಾಂಗ್ರೆಸ್ ಆಕ್ಷೇಪ ವ್ಯಕ್ತಪಡಿಸಿದೆ ಅವತೆ ಕೇಳ ಇಲ್ಲಿ ಸುದ್ದಿ ಗೋಷ್ಟಿ ನಡೆಸಿದ ಕಾಂಗ್ರೆಸ್ ಮುಖಂಡ ರಣದೀಪ್ ಸಿಂಗ್ ಸರ್ಜೇವಾಲಾ ಮೋದಿ ನೆರವಿಲ್ಲದೆ ಸಹಾಯ ನೀಡೋದು ಅಸಾಧ್ಯ ಅಂತ ತಿಳಿಸಿದರು ಈ ಕುರಿತಂತೆ ಪ್ರಧಾನಿ सचिवालय ಯಾಕೆ ಮೌನವಾಗಿದೆ ಅಂತ ಪ್ರಶ್ನಿಸಿದರು ವಿದೇಶಾಂಗ ಖಾತೆಯನ್ನ ಪ್ರಧಾನಿ ಮೋದಿಯೇ ನಿರ್ವಹಿಸುತ್ತಿದ್ದಾರೆ ಅಂತ ಆರೋಪಿಸಿದರು ಪ್ರಧಾನಿ ದೇಶದ ಕ್ಷಮೆಯಾಚಿಸಿರಿ ಅಂತ ಆಗ್ರಹಿಸಿದರು ದೇಶ کے माननीय प्रधानमंत्री जो खुद विदेश मंत्रालय को चलाने के लिए मशहूर हैं और विदेश मंत्री उनके आ, एक छोटे सहयोगी के तौर पर कार्य करती हैं क्या ऐसे में कोई साधारण व्यक्ति कोई ठीक सोच समझ वाला व्यक्ति ये मान सकता है कि कानून के ऐसे भगोड़े की मदद में देश के प्रधानमंत्री जी की सहमति उसमें नहीं थी ಮುನ್ನೆಚ್ಚರಿಕಾ ಕ್ರಮವಾಗಿ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ ದೆಹಲಿ ನಿವಾಸಕ್ಕೆ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಪೋರ್ಚುಗಲ್ ಕಾನೂನು ಪ್ರಕಾರ ಪತ್ನಿ ಶಸ್ತ್ರಚಿಕಿತ್ಸೆಗೆ ಒಳಪಡುವ ಮೊದಲು ಪತಿ ದಾಖಲೆಗಳಿಗೆ ಸಹಿ ಹಾಕಬೇಕೆನ್ನುವ ಅಗತ್ಯ ಇರೋದಿಲ್ಲ ಸುಷ್ಮಾ ಅವರು ಸ್ನೇಹದ ಆಧಾರದ ಮೇಲೆ ಮೋದಿ ಅವರಿಗೆ ಸಹಾಯ ಮಾಡಿದ್ದಾರೆ ಎನ್ನಲಾಗಿದೆ ದೇಶದ ರಾಜಕೀಯದಲ್ಲಿ ವಿಶೇಷವಾಗಿ ಕೇಂದ್ರ ಸರ್ಕಾರ ಒಂದು ಸ್ವಚ್ಛ ಆಡಳಿತವನ್ನು ಅಚ್ಚೈಯದಿಂದ ನೀಡ್ತೀವಿ ಅನ್ನುವಂಥ ಭರವಸೆಯೊಂದಿಗೆ ಬಹಳ ಅಭೂತಪೂರ್ವ ಬೆಂಬಲದೊಂದಿಗೆ ಅಧಿಕಾರಕ್ಕೆ ಬಂದಂತಹ ಬಿ ಜೆ ಪಿಯನ್ನು ಬಿ ಜೆ ಪಿ ಇದನ್ನು ಯಾವ ರೀತಿ ತಗೊಳ್ಳುತ್ತೆ ಯಾವ ರೀತಿ ಸಮರ್ಥಿಸಿಕೊಳ್ಳುತ್ತೆ ಅನ್ನುವಂಥದ್ದು ಅಥವಾ ದೇಶದ ಜನರಿಗೆ ಬಿ ಜೆ ಪಿನೂ ಒಂದೇರಿ ಕಾಂಗ್ರೆಸ್ ಒಂದೇರಿ ಯಾವ ಪಕ್ಷ ಬಂದರೂ ಕೂಡ ನಮ್ಮ ಈ ಇಂಥ ಸಮಸ್ಯೆಗಳು ಇದ್ದದ್ದೇ ಯಾರಿಂದಲೂ ಉದ್ಧಾರ ಮಾಡೋಕ್ಕಾಗೋದಿಲ್ಲ ಅನ್ನೋಂಥ ಭಾವನೆ ಬರುತ್ತಾ ಮೇ ಬಿ ಬಂದರೂ ಬರ್ಬೋದು ಬಟ್ ಯಾವ ರೀತಿಯ ಸಮರ್ಥನೆಗಳನ್ನು ಸಮರ್ಥನೆಯನ್ನು ಬಿ ಜೆ ಪಿ ಕೊಡುತ್ತೆ ಯಾವ ರೀತಿಯ ಏನು ಕ್ರಾಸ್ ಕ್ವಶನ್ ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಪ್ರತಿಪಕ್ಷಗಳಿರ್ಬೋದು ಆಮ್ ಆದ್ಮಿ ಪಾರ್ಟಿ ಇರ್ಬೋದು ಮಾಡುತ್ತೆ ಗೊತ್ತಿಲ್ಲ ನೋಡೋಣ ಈಗ ನಮ್ಮ ಜೊತೆ ರವಿ ಸುಬ್ರಹ್ಮಣ್ಯಂ ಅವರಿದ್ದಾರೆ ಶಾಸಕರು ಬಸವನಗುಡಿ ಕ್ಷೇತ್ರ ಶಾಸಕರು ಹಾಗೂ ಬಿಜೆಪಿ ಮುಖಂಡರು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇನ್ನು ಗಂಗಾಧರ ಮೂರ್ತಿ ಜೆ ಡಿ ಎಸ್ ರಾಜ್ಯ ವಕ್ತಾರರು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಎಚ್ ಎಂ ವಿಶ್ವನಾಥ್ ಮಾಜಿ ಶಾಸಕರು ಸಕಲೇಶ್ಪುರ ಕಾಂಗ್ರೆಸ್ ಮುಖಂಡರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇನ್ನು ರವಿಕೃಷ್ಣ ರೆಡ್ಡಿ ಆಮ್ ಆದ್ಮಿ ಪಾರ್ಟಿ ಪಕ್ಷದ ಮುಖಂಡರು ಎಸ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲಿಗೆ ನಾನು ರವಿ ಸುಬ್ರಹ್ಮಣ್ಯಂ ಅವರನ್ನೇ ಕೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಅಚ್ಚೇ ದಿನ ಯಾರಿಗೆ ಬಂತು ಲಲಿತ್ ಮೋದಿ ಅವ್ರಿಗೆ ಬಂತ ದೇಶಕ್ಕೆ ಬಂತ ಅಥವಾ ದೇಶ ಬಿಟ್ಟು ವಿದೇಶದಲ್ಲಿರುವಂತಹ ಅದು ಕೂಡ ಪರಾರಿಯಾಗಿರುವಂತಹ ಲಲಿತ್ ಮೋದಿ ಅವರಿಗೆ ಬಂತ ಅದಕ್ಕೆ ಸಹಕಾರ ಕೊಟ್ಟಿದ್ದು ಕೇಂದ್ರದ ಬಿ ಜೆ ಪಿಯ ಸುಷ್ಮಾ ಸ್ವರಾಜ್ ಅವರ ನಾವು ಇಲ್ಲಿ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು ಖಂಡಿತವಾಗ್ಲೂ ಈ ದೇಶಕ್ಕೆ ಬರೋದಿದೆ ಪ್ರಾರಂಭ ಹಂತದಲ್ಲಿದೆ ಆದರೆ ಲಲಿತ್ ಮೋದಿ ದೇಶವನ್ನು ಬಿಟ್ಟು ಹೋಗಿದ್ದು ಯಾವತ್ತು ಅಂತ ಹೇಳಿ ಎರಡ್ ಸಾವಿರದ ಹತ್ತರಲ್ಲೇ ಅವರು ಈ ದೇಶವನ್ನು ಬಿಟ್ಟಾಗಿತ್ತು ಎರಡು ಸಾವಿರದ ಹನ್ನೊಂದನೇ ಒಳಗೆ ಅಧಿಕಾರದಲ್ಲಿದ್ದಂತಹ ಯು ಪಿ ಎ ಸರ್ಕಾರ ಅವರ ಪಾಸ್ಪೋರ್ಟ್ ಅನ್ನು ಫ್ರೀಜ್ ಮಾಡತಕ್ಕಂತಹ ಒಂದು ಪ್ರಕ್ರಿಯೆಯನ್ನು ಮಾಡಿದರು ಆದರೆ ಲಲಿತ್ ಮೋದಿ ಇಂತಹ ಒಂದು ಕಾನ್ಸ್ಪೆರೆಸಿ ಒಳಗೆ ಅಥವಾ ಬೇರೆ ಬೇರೆ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಿದ್ದಂಥ ಸಂದರ್ಭದಲ್ಲಿ ದೇಶವನ್ನು ಬಿಟ್ಟು ಹೋಗ್ಲಿಕ್ಕೆ ಅವ್ರಿಗೆ ಯಾವ ಅವಕಾಶವನ್ನು ಮಾಡಿಕೊಟ್ರು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬಹಳ ಒಳ್ಳೆ ಪ್ರಶ್ನೆ ಅದಕ್ಕಾಗಿ ಆ ರೀತಿ ಕಾಂಗ್ರೆಸ್ಗೆ ರಾಜ್ಯ ದೇಶಭಾರ ಮಾಡಕ್ಕೆ ಆಡಳಿತ ಮಾಡೋಕ್ಕೆ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಹತ್ತು ವರ್ಷಗಳ ಕಾಲ ಯು ಪಿ ಎ ಕಾಂಗ್ರೆಸ್ ಕಾಂಗ್ರೆಸ್ ಅಧಿಕಾರದಲ್ಲಿ ಏನಿತ್ತು ಅದನ್ನು ಕಿತ್ತೊಗೆದು ನಿಮ್ಗೆ ಕೊಟ್ಟರು ಮುಂದಕ್ಕೆ ನಾನು ಬರ್ತಾ ಇದ್ದೀನಿ ಇಲ್ಲಿರ್ತಕ್ಕಂಥದ್ದು ಸುಷ್ಮಾ ಸ್ವರಾಜ್ ಅವರು ಅವರಿಗೆ ಸಹಾಯ ಮಾಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಎತ್ತಿದಿರಿ ಜೊತೆಗೆ ಈಗಾಗಲೇ ತಾವು ಹೇಳ್ತಾ ಇದ್ರಿ ಅಲ್ಲಿ ಏನು ಪೋರ್ಚುಗಲ್ನಲ್ಲಿ ಅಲ್ಲಿಯ ಕಾನೂನು ಪ್ರಕಾರವಾಗಿ ಪತಿ ಸಹಿ ಹಾಕಬೇಕಾದಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಇವತ್ತು ಇಂಡಿಯಾದಲ್ಲೂ ಕೂಡ ಯಾವುದೇ ಒಂದು ಕುಟುಂಬದಲ್ಲಿ ಒಬ್ಬ ಸದಸ್ಯರು ಸೈನ್ ಹಾಕಿದರೂ ಆಸ್ಪತ್ರೆಯಲ್ಲಿ ನಡೆಯುತ್ತೆ ಓಕೆ ಆದರೆ ಒಬ್ಬ ಮಹಿಳೆ ಆಪರೇಷನ್ಗೆ ಅದನ್ನು ಕ್ಯಾನ್ಸರ್ ಆಪರೇಷನ್ಗೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರ ಪತಿ ಜೊತೆಯಲ್ಲಿ ಇರಬೇಕು ಅಂತ ಅಪೇಕ್ಷೆ ಪಡ್ತಕ್ಕೂ ಸಹಜ ಅದು ಮಾನವೀಯತೆ ಇಲ್ಲಿ ಸುಷ್ಮಾ ಸ್ವರಾಜ್ ಅವರು ಏನ್ ಮಾಡಿದ್ದಾರೆ ವೀಸಾವನ್ನ ಇವರು ಕೊಡ್ತಕ್ಕಂತಹ ಪ್ರಕ್ರಿಯೆ ಮಾಡಿಲ್ಲ ಲಂಡನ್ ನಲ್ಲಿ ಇರ್ತಕ್ಕಂತಹ ಕೌಂಟರ್ ಪಾರ್ಟರ್ಗೆ ನಿಮ್ಮ ದೇಶದ ಕಾನೂನಲ್ಲಿ ಇದಕ್ಕೆ ಅವಕಾಶವಿದ್ರೆ ಕಾನೂನು ರೀತಿಯ ಇವರಿಗೆ ಕೊಡೋದ್ರಲ್ಲಿ ನಮ್ಮ ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಹಿಂದೆ ಯು ಸರ್ಕಾರ ಅವರಿಗೆ ಒಂದು ವಿಚಾರವನ್ನು ತಿಳಿಸಿತ್ತು ನೀವು ಅವ್ರಿಗೆ ಏನಾದ್ರೂ ವೀಸವನ್ನ ಕೊಟ್ಟರೆ ನಮ್ಮ ನಿಮ್ಮ ಸಂಬಂಧ ಯಾಕೆಂದ್ರೆ ಸಂಬಂಧ ಹಳಸೋದಾಗಿದ್ರೆ ಇವರು ಯಾಕೆ ಇವ್ರನ್ನ ಬಿಟ್ಕೊಡ್ಬೇಕಾಗಿತ್ತು ಇಲ್ಲಿ ಪ್ರಶ್ನೆ ಅದು ಬಂದಿಲ್ಲ ಸರಿ ಇವತ್ತೇನಾಗಿದೆ ಅಂದ್ರೆ ಕಾಂಗ್ರೆಸ್ಗೆ ಬೇರೆ ಯಾವುದೇ ಒಂದು ವಿಚಾರಗಳಿಲ್ಲ ಇದಾದ ಮೇಲೆ ಮುಂದಕ್ಕೆ ಹೇಳ್ತೀನಿ ಕೇಳಿ ಅವತ್ತು ಲಲಿತ್ ಮೋದಿ ಗೆದ್ದಿದ್ದು ಎರಡು ಅವಕಾಶ ಒಂದು ಅವ್ರ ಕಾನೂನು ರೀತಿಯಾಗಿ ಕೋರ್ಟಿನ ಮುಖಾಂತರವಾಗಿ ಫ್ರೀಸ್ ಮಾಡಿರ್ತಕ್ಕಂತಹ ಪಾಸ್ಪೋರ್ಟ್ ಅನ್ನು ರಿಲೀಸ್ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಇನ್ನೊಂದು ಲಂಡನ್ನ ಹೈಕಮಿಷನ್ ಅಲ್ಲಿ ಏನಿರ್ತಕ್ಕಂತಹ ಕಾನೂನು ಯುಕೆ ಒಳಗೆ ಅವರಿಂದ ಒಂದು ಅಪ್ಲಿಕೇಶನ್ ಹಾಕಿ ಅವರು ಅಲ್ಲಿಗೆ ಹೋಗ್ಲಿಕ್ಕೆ ಪರ್ಮಿಷನ್ ಪೇಪರ್ಸ್ ಕೇಳುವಂಥದ್ದು ಎರಡೂ ಪ್ರಕ್ರಿಯೆಗಳು ಸೈಮಲ್ ಟೆನಿಯಸ್ ಆಗಿ ನಡೀತಾ ಇತ್ತು ಆದ್ರೆ ಕೋರ್ಟಿನಲ್ಲಿ ವಿವಾದ ತೀರ್ಮಾನ ಆಗದಲೇ ಇದ್ದಂತಹ ಸಂದರ್ಭದಲ್ಲಿ ಅವ್ರಿಗೆ ಇದ್ದಂತಹ ಆಪ್ಷನ್ ಒಂದೇ ಆವಾಗ ಇಲ್ಲಿಂದ ಸಂದರ್ಭದಲ್ಲಿ ಸುಷ್ಮಾ ಸ್ವರಾಜ್ ಅವರನ್ನ ಬೇಡಿಕೆ ಮುಂದಿಟ್ಟಾಗ ಅವರು ಅಲ್ಲಿರ್ತಕ್ಕಂತಹವರಿಗೆ ಹೇಳಿದ್ದಾರೆ ಏನು ನಿಮ್ಮ ಕಾನೂನಿನಲ್ಲಿ ಇದಕ್ಕೆ ಅವಕಾಶವಿದ್ರೆ ಕೊಡಿ ಅಂತ ಆದ್ರೆ ಕೆಲವೇ ದಿನಗಳಲ್ಲಿ ನಮ್ಮ ಹೈಕೋರ್ಟ್ ಕೂಡ ಡೆಲ್ಲಿ ಹೈಕೋರ್ಟ್ ಇದನ್ನ ಕ್ಲಿಯರ್ ಮಾಡಿ ಅವರ ವೀಸಾವನ್ನ ಅವಕಾಶ ಕೊಡುವಾಗ ಅದು ಹೈಕೋರ್ಟ್ ಕ್ಲಿಯರ್ ಮಾಡಿರಲಿಲ್ಲ ಮಾಡಿರಲಿಲ್ಲ ಆದ್ರೆ ನಿಮ್ಮ ದೇಶದ ಕಾನೂನಲ್ಲಿ ಕೋರ್ಟ್ ನಲ್ಲಿ ನಿಮ್ಮ ಕೋರ್ಟ್ ನಿಮ್ಮ ಅಂದ್ರೆ ಅಂದ್ರೆ ಸರ್ ಅಂದ್ರೆ ಸರ್ ನೀವು ಈಗ ಸಮರ್ಥನೆ ಮಾಡ್ಕೋತಾ ಇದ್ರಿ ಅವರು ಮಾಡಿದ್ದು ಸರಿ ಅನ್ನುವಂಥದ್ದು ಅದನ್ನ ಮುಂದೆ ಕೋರ್ಟ್ ಎತ್ತಿಡಿದಿದೆ ಸರಿ ಖಂಡಿತ ಏನಿದೆ ನನಗೆ ಎರಡೇ ಉದಾಹರಣೆ ಕೊಡಿ ಬೇರೆ ಯಾವ್ದು ಬೇಡ ನಾನು ವಿದೇಶಕ್ಕೂ ಒಂದು ಒಂದು ನಮ್ಮ ರಾಜ್ಯದ ಉದಾಹರಣೆ ಕೊಡ್ತೀನಿ ಇನ್ನೊಂದು ಇನ್ನೊಂದು ವಿದೇಶದ ಉದಾಹರಣೆ ಕೊಡ್ತೀನಿ ಇದು ಸಮರ್ಥನೀಯ ಅಂತ ಆದ್ರೆ ವೀರಪ್ಪನ್ ಬದುಕಿರುವಾಗ ವೀರಪ್ಪನ ಪತ್ನಿಯನ್ನ ಭೇಟಿಯಾಗೋದಕ್ಕೆ ಅಥವಾ ಚಿಕಿತ್ಸೆಗಾಗಿ ಸೈನ್ ಹಾಕೋದಕ್ಕೆ ಅವಕಾಶ ಕೊಡಿ ಇಂಥ ಕರ್ನಾಟಕ ಸರ್ಕಾರಕ್ಕೆ ಕೇಳಿದರೆ ಕರ್ನಾಟಕ ಸರ್ಕಾರ ಕೊಡ್ತಾ ಇತ್ತು ನಂಬರ್ ಒನ್ ನಾಳೆ ನಾಳೆ ದಾವೂದ್ ಇಬ್ರಾಹಿಂ ಹೇಳ್ತಾನೆ ತನ್ನ ಹೆಂಡತಿಯನ್ನ ಅವಳ ಚಿಕಿತ್ಸೆಗಾಗಿ ನಾನು ಹೋಗಬೇಕು ನನಗೆ ಅವಕಾಶ ಕೊಡಿ ಅಂತಂದ್ರೆ ಕೊಡುತ್ತಾ ಒಂದು ನಿಮಿಷ ವೀರಪ್ಪನ್ ಕೇಸ್ಗೂ ಇದಕ್ಕೂ ನೀವು ಇಲ್ಲಿ ಕಂಪೇರ್ ಮಾಡ್ತಕ್ಕಂತ ಒಂದು ವಿಷಯ ಸಿಮ್ಯುಲಾರಿಟಿ ಯಾಕೆ ಯಾಕೆ ಅಂತ ಹೇಳಿದ್ರೆ ನೀವು ವೀರದ್ದಿಗೆ ಲಲಿತ ಮೋದಿ ನಾನೇನೋ ಅವರ ಅಡ್ವೊಕೇಟ್ ಅಲ್ಲ ಅವ್ರ ಪರವಾಗಿ ಮಾತಾಡ್ತನೋ ಇಲ್ಲ ಆದ್ರೆ ನೀವು ದಾವೂದ್ ಇಬ್ರಾಹಿಂಗೂ ಅಥವಾ ವೀರಪ್ಪನ್ಗೂ ಒಬ್ಬ ಕಾಡುಗಳ ನರಹಂತಕ ಇಡೀ ಕಾಡನ್ನ ನಾಶ ಮಾಡದಂತ ಮಾಡಿದಂತವನಿಗೆ ಹೊলসತಕ್ಕಂತದಿದೆಯಲ್ಲ ಅದು ಮೊದಲ ತಪ್ಪು ಸರ್ ಮೋದಿ ಸರ್ ಬೇಕಾ ಕದನಷ್ಟು ಹರಣಗಳನ್ನು ಮಾಡಿದಿರಬಹುದು ಅದು ನಡೀತಾ ಇದೆ ಅದು ಕೂಡ ಆದರೆ ಕ್ರಿಮಿನಲ್ ಕೇಸ್ ಇದೆ ಬೇಕಾದಷ್ಟು ಕೇಸುಗಳೇ ಇರುತ್ತೆ ಅವರಿಗೆ ಒಬ್ಬ انٹرನಾಷನಲ್ ಕ್ರಿಮಿನಲ್ ನೀವು ಅವನನ್ನು ತಕೊಂಡು ಹೋಗಿ ಇವ್ರು ಹೋಲ್ಕೇ ಮಾಡತಕ್ಕಂತದ್ದು ಅಷ್ಟು ಸಮಂಜಸ ಅಲ್ಲ ಅಂತ ವಿರುದ್ಧ ಕೂಡ ಕ್ರಿಮಿನಲ್ ಕೇಸುಗಳೇ ಇರುವಂತದ್ದು ಇದೆ ಆದ್ರೆ ಇವತ್ತು ಕೋರ್ಟ್ ಕೂಡ ಇದನಾಗ್ಲೇ ಅಪೆಲ್ ಮಾಡಿದೆ ನೀವು ಒಂದು ಫ್ರೀಜ್ ಮಾಡಿರತಕ್ಕಂತದ್ದು ತಪ್ಪು ಅವನ ನೀವು ವಾಕ್ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದೀರಿ ಅವರಿಗೆ ಹೋಗೋ ಅವಕಾಶಗಳನ್ನ ಕೊಟ್ಟಿಲ್ಲ ಯಾಕೆಂದ್ರೆ ಇಲ್ಲಿ ಆಗಿತಕ್ಕಂತದ್ದು ಒಂದೇ ಇವತ್ತು ಕಾಂಗ್ರೆಸ್ ಇವತ್ತು ದುಷ್ಟ ಮಾಡ್ತಾ ಬೀದಿಗಿಳita ಇರ್ತಕ್ಕಂಥ ಸಂದರ್ಭದಲ್ಲಿ ಬೋಫರ್ ಸಗರಣದಲ್ಲಿ ಯಾಕೆ ಕೊಟ್ರೋ ಅವತ್ತು ಇವರು ಅವಕಾಶಗಳನ್ನು ಕೊಡ್ಲಿಲ್ಲ ಒನ್ಸ್ ಅಗೈನ್ ಹೇಳ್ತೀನಿ ಕಾಂಗ್ರೆಸ್ ಕಾಂಗ್ರೆಸ್ ಅವರಿಗೆ ಯಾವ್ದೆ ನೈತಿಕತೆ ಇಲ್ಲ ಅವರನ್ನು ತೆಗೆದು ಬಿಸಾಕಿದ್ರು ಹತ್ತು ವರ್ಷಗಳ ಕಾಲ ಆಡಳಿತ ಮಾಡಿಲ್ಲ ಅವರಕ್ಕೆ ಗ್ಯಾರಂಟಿ ಅಂತ ಏನು ಬರಿ ಇದೆ ಅಲ್ಲ ಅಲ್ಲ ಕಾಂಗ್ರೆಸ್ ಕೂಡ ಆದ್ರೆ ಇವರಿಗೆ ಕೇಳ್ತಕ್ಕಂಥ ಕಾಂಗ್ರೆಸ್ ಬೇಡ ಕಾಂಗ್ರೆಸ್ ಬೇಡ ಕಾಂಗ್ರೆಸ್ ಕೇಳೋದು ಬೇಡ ಕೇಳೋದು ಬೇಡ ಆಮ್ ಆದ್ಮಿ ಪಾರ್ಟಿ ಬಹಳ ವೋಟ್ ಜನಗಳಿಗೆ ಹೇಳ್ತಾ ಇರ್ತಕ್ಕಂಥದ್ದು ಸುಷ್ಮಾ ಸ್ವರಾಜ್ ಅವರು ಇಲ್ಲಿಂದ ಯಾವುದೇ ಪತ್ರಗಳನ್ನು ಕೊಟ್ಟಿಲ್ಲ ಅಲ್ಲಿರ್ತಕ್ಕಂಥ ಹೈಕಮೀಷನ್ಗೆ ನಿಮ್ಮ ದೇಶದ ಕಾನೂನುಗಳು ಅವಕಾಶ ಮಾಡಿದಂಥ ಸಂದರ್ಭದಲ್ಲಿ ಈಗಾಗಲೇ ಅವರು ಮತ್ತೆ ವಾಪಸ್ಸಿಗಾಗಲೇ ಲಂಡನಿಗೆ ಬಂದಿದ್ದಾರೆ ಅಲ್ಲೇ ಇರ್ತಕ್ಕಂಥದ್ದು ಪೋರ್ಚುಗಲ್ನಲ್ಲಿ ಇರ್ತಕ್ಕಂಥ ಆಪರೇಷನ್ಗೆ ಹೋಗಬೇಕಾದ್ರೆ ನಿಮ್ಮ ದೇಶದಲ್ಲಿದ್ದಾರೆ ನಿಮಗೆ ಅವಕಾಶಗಳಿದ್ರೆ ಕಾನೂನಲ್ಲಿ ನಿಮ್ಮ ಕಾನೂನಿನ ಅವಕಾಶಗಳಿದ್ರೆ ಕೊಡಿ ಒಂದು ಶಿಫಾರಸನ್ನು ಮಾಡಿದ್ದಾರೆ ಇವರಿಗೆ ಇಲ್ಲಿಂದ ಪಾಸ್ಪೋರ್ಟ್ ಅನ್ನ ರಿಲೀಸ್ ಮಾಡ್ತಕ್ಕಂಥದ್ದಾಗಲಿ ಇವರಿಗೆ ವೀಸಾ ಕೊಡೋದಕ್ಕೆ ರೆಕಮೆಂಡ್ ಮಾಡಿರ್ತಕ್ಕಂಥದ್ದಾಗ್ಲಿ ಆ ತರದ್ ಯಾವುದು ಅಲ್ಲ ನಿಮ್ಮ ದೇಶದ ಕಾನೂನಲ್ಲಿ ಯಾಕೆ ಅಂತ ಹೇಳಿದ್ರೆ ಅವತ್ತು ಯು ಪಿ ಕಂಡೀಷನ್ ಹಾಕಿತ್ತು ನಮ್ಮ ನಿಮ್ಮ ಸಂಬಂಧ ಹಳಸುತ್ತೆ ಅಂತ ಹೇಳಿ ಸಂಬಂಧ ಹಳಿಸತಕ್ಕಂತಹ ಒಂದು ವಿಚಾರದಲ್ಲಿ ಈ ಪ್ರಶ್ನೆ ಉದ್ಭವ ಆಗೋದಿಲ್ಲ ನಿಮ್ಮ ದೇಶದ ಕಾನೂನಲ್ಲಿ ಇದಕ್ಕೆ ಅವಕಾಶ ಇದ್ರೆ ನೀವು ಕೊಡೋದ್ರಲ್ಲಿ ನಮ್ಮ ಅಭ್ಯಂತರ ಅಂತ ವಿಶ್ವನಾಥ್ ಅವರೇ ಕೇಳಿಸ್ಕೊಂಡ್ರಿ ಅವ್ರು ಹೇಳೋದು ಕಾಂಗ್ರೆಸ್ ನಮಗೆ ಬುದ್ಧಿ ಹೇಳುವಂತ ಅಗತ್ಯ ಇಲ್ಲ ಕಾಂಗ್ರೆಸ್ ಇಂತ ಸಾವಿರ ಇಂತ ಅಪರಾಧಗಳನ್ನ ಮಾಡಿದೆ ಆದ್ರೆ ಇಲ್ಲೂ ಕೂಡ ನಮಗೆ ಸ್ಪಷ್ಟತೆ ಇದೆ ಅನ್ನುವಂಥದ್ದು ರವಿ ಸುಬ್ರಹ್ಮಣ್ಯ ಅವರು ಹೇಳುವಂತ ಒಂದು ಸಮರ್ಥನೆ ಅವರು ಹೇಳ್ತಾರೆ ನಾವು ಲಲಿತ ಮೋದಿ ವಕಾಲ ಪರವಾಗಿ ವಕಾಲತ್ ವಹಿಸ್ತಾ ಇಲ್ಲ ಕಾಂಗ್ರೆಸ್ ಯಾರು ಹೇಳೋಕೆ ಎರಡ್ ಸಾವಿರದ ಹತ್ತರಲ್ಲಿ ಹೋಗೋದಕ್ಕೆ ಬಿಟ್ಟವ್ರು ಯಾರು ಹಾಗಿರುವಾಗ ಇವತ್ತು ಮಾಡಿದರಲ್ಲಿ ಯಾವುದೇ ತಪ್ಪಿಲ್ಲ ಯಾವುದೇ ಲಿಖಿತ ರೂಪದಲ್ಲಿ ಏನೂ ಹೋಗಿಲ್ಲ ನಿಮ್ಮ ಕಾನೂನು ಅಲ್ಲಿಗೆ ಓಕೆ ಅಂತ ಆದರೆ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಒಂದು ಪ್ರಶ್ನೆ ರವಿ ಸುಬ್ರಹ್ಮಣ್ಯ ಅವರು ಪೇತಿದ್ದು ಕಾಂಗ್ರೆಸ್ ಮಾಡಿದೆ ಅಪರಾಧ ಅನ್ನೋದು ತೋರಿಸ್ತಾರಲ್ಲ ನೀವೇ ಅದಕ್ಕೆ ಉತ್ತರ ಕೊಟ್ಟ್ರಿ ಈಗ ಅಪರಾಧ ಮಾಡಿದೆ ಅಂಥೇಳಿ ಸಾವಿರಾರು ಸಭೆಗಳಲ್ಲಿ ಸಾವಿರಾರು ಸಭೆಗಳಲ್ಲಿ ಮೋದಿಯವರು ಹೇಳಿದ್ದಾರೆ ಭಾರತ ದೇಶ ಜನ ಅದಕ್ಕೆ ಒಪ್ಪಿದ್ದಾರೆ ಅದಕ್ಕೋಸ್ಕರ ಕಾಂಗ್ರೆಸ್ ಮುಕ್ತ ನಮ್ಮನ್ನು ನಲವತ್ನಾಲ್ಕಂತಂದರೆ ನಾನ್ನೂರ ನಲ್ವತ್ತೈದ ನಲವತ್ನಾಲ್ಕಕ್ಕೆ ಬಂದಿದ್ದೀವಿ ಅಂತಂದರೆ ಒಂದು ಸರಿ ಮುಕ್ತ ಆಗಿದೆ ಜನ ಒಪ್ಪಿದ್ದಾರೆ ನೀವು ಒಳ್ಳೆಯವರು ಸುಷ್ಮಾ ಸ್ವರಾಜ್ ಅಂದರೆ ತುಂಬ ಸಭ್ಯ ಹೆಣ್ಮಗಳು ಈ ದೇಶಕ್ಕೋಸ್ಕರ ಇದು ಸಂಸ್ಕೃತಿಗೋಸ್ಕರ ಹೋರಾಟ ಮಾಡಿದವರು ಆದರೆ ಅವರ ಹಿನ್ನೆಲೆ ಒಂದು ಸ್ವಲ್ಪ ನಾವು ಆಲೋಚನೆ ಮಾಡಲೇಬೇಕು ಸುಷ್ಮಾ ಸ್ವರಾಜ್ ಅವರು ಭಾರತ ದೇಶದ ವಿದೇಶಾಂಗ ಮಂತ್ರಿ ಅವರ ಯಜಮಾನ್ರು ಸ್ವರಾಜ್ ಅವರು ಇಪ್ಪತ್ತೆರಡು ವರ್ಷದಿಂದ ಸುಪ್ರೀಂ ಕೋರ್ಟಲ್ಲಿ ನ್ಯಾಯವಾದಿ ಅವರ ಮಗಳು ಏನಕ್ಕೆ ಹೆಸರು ಬನ್ಸಾರಿ ಬನ್ಸಾರಿ ಸ್ವರಾಜ್ ಓಕೆ ಬನ್ಸಾರಿ ಸ್ವರಾಜ್ ಅವರು ಹೈಕೋರ್ಟಿನಲ್ಲಿ ಕ್ರಿಮಿನಲ್ ಲಾಯರ್ ಅವರು ಇದು ಒಂದು ಕಡೆ ಏನು ಲಲಿತ್ ಮೋದಿ ಇದ್ದಾರೆ ಅವರಿಗೆ ಅತ್ಯಂತ ಆತ್ಮೀಯರು ಒಟ್ಟೊಟ್ಟಿಗೆ ಕೂತು ಐ ಪಿ ಎಲ್ನ ಕ್ರಿಕೆಟ್ ನಲ್ಲಿ ವೀಕ್ಷಣೆ ಮಾಡೋದ್ರಿಂದ ಹಿಡಿದು ಎಲ್ಲ ವ್ಯವಹಾರಗಳು ಅವರ ಲಾಯರ್ ಕೂಡ ಹೌದು ಅದ್ರ ಜೊತೆಗೆ ಅವರ ಜೊತೆ ಈಗಲೂ ಕೂಡ ಈ ಎಲ್ಲಾ ದಿನಗಳಲ್ಲೂ ಕೂಡ ಲಲಿತ್ ಮೋದಿ ಎರಡ್ ಸಾವಿರದ ಹತ್ತರಲ್ಲಿ ದೇಶ ಬಿಟ್ಟು ಹೋಗಿದ್ದಾರೆ ದೇಶ ಬಿಟ್ಟು ಹೋಗ್ಬೇಕಾದ್ರೆ ದೇಶದ್ರೋಹ ಕೆಲಸ ಮಾಡಿ ಹೋಗಿದ್ದಾರೆ ಸುಮಾರು ನಾನೂರ ಅರವತ್ತೆಂಟು ಕೋಟಿ ರೂಪಾಯಿ ವಿದೇಶ ವಿನಿಮಯನ ಮೋಸ ಮಾಡಿ ಹೋಗಿದ್ದಾರೆ ಬೆಟ್ಟಿಂಗ್ಸ್ ಮಾಡಿದ್ದಾರೆ ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ದಾರೆ ಜನರ ಕ್ರೀಡೆ ಮತ್ತು ಅದ್ರ ಮೇಲೆ ಇರ್ತಕ್ಕಂಥ ನಂಬಿಕೆಗಳಿದೆಯಲ್ಲ ಅದಕ್ಕೆ ದ್ರೋಹ ಮಾಡಿದ್ದಾರೆ ವೈಟ್ ಕಾಲರ್ ಕ್ರಿಮಿನಲ್ ಈಗ ನೀವು ವೀರಪ್ಪನ್ಗೆ ಏನ್ ಹೇಳ್ತೀವಿ ನೀವು ಮಾತಾಡಿದಾಗ ನಾನು ಅಷ್ಟೇ ವೀರಪ್ಪನ್ ಗಂಧ ಕಡಿತಾ ಇದ್ದು ಕೂಡ ಅದನ್ನ ಕರೆನ್ಸಿಯಾಗ ಕನ್ವರ್ಟ್ ಮಾಡೋದಕ್ಕೆ ದುಡ್ಡಿಗೋಸ್ಕರನೇ ಐಪಿಎಲ್ ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ದು ಇವರು ಕೂಡ ಹಣಕ್ಕೋಸ್ಕರನೇ ಇವನು ದಾವೂದ್ ಇಬ್ರಾಹಿಂ ಬೆಟ್ಟಿಂಗ್ ಮಾಡ್ತಾ ಇರೋದು ಹಣಕ್ಕೋಸ್ಕರನೇ ಅಪರಾಧ ಕೊಂದವರಿಗೆ ಮಾತ್ರ ಅಪರಾಧ ಹಣದ ಅಪರಾಧ ಅಪರಾಧ ಅಲ್ವಾ ನನಗೆ ನನ್ನ ರಾಜ ಅಪರಾಧ ಇದು ವಿಶ್ವನಾಥ್ ಅವರೇ ನನ್ನ ಪ್ರಶ್ನೆ ಒಂದೇ ಹಾಗಿದ್ರೆ ದುಡ್ಡಿರುವವನು ದುಡ್ಡಿರುವವನು ಅವನು ಯಾವುದೇ ಅಪರಾಧಗಳನ್ನು ಮಾಡಲಿ ಕೋರ್ಟ್ನ ಲೂಪ್ ಆದರೆ ಕಾನೂನಲ್ಲಿರುವಂಥ ಲೂಪ್ ಪೋಲ್ಸ್ಗಳನ್ನು ಇಟ್ಟುಕೊಂಡು ಅವನು ಯಾವುದೇ ಶಿಕ್ಷೆಗೆ ಒಳಗಾಗದೆ ಜೀವನ ನಡೆಸುವ ನಡೆಸುವಂಥ ಒಂದು ನಡೆಸಬಹುದು ಅನ್ನುವಂಥ ಸಂದೇಶವನ್ನು ನಾವು ಕೊಡ್ತಾ ಇದ್ದೀವಾ ಹಂಡ್ರೆಡ್ ಪರ್ಸೆಂಟ್ ನೋಡಿ ಈಗ ಈಗ ಅತ್ಯುನ್ನತ ಸ್ಥಾನದಲ್ಲಿರೋರು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಒಬ್ಬ ದೇಶ ಬಿಟ್ಟು ಹೋದಂತ ದೇಶದೊಳಗಿದ್ರೆ ಪರವಾಗಿಲ್ಲ ಅಥವಾ ದೇಶದ ನೋಡಿ ಅಲ್ಲ ದೇಶದ ಅಲ್ಲ ನೀವು 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 ಸಮರ್ಥಿಸಿಕೊಳ್ಳುವಂತ ರೀತಿ ನನಗೆ ನನಗನ್ಸುತ್ತೆ ಬೇರೆ ಯಾವುದೇ ಕಾರಣ ಇಲ್ಲ ಇದೇ ಒಂದು ಕಾರಣ ಅನ್ನೋ ಕಾರಣಕ್ಕಾಗಿ ನೀವು ಸುಷ್ಮಾ ಸ್ವರಾಜ್ ಅವರು ರಾಜೀನಾಮೆ ಕೊಡಬೇಕು ಅಂತ ಪಟ್ಟ ಬಲವಾದಂತ ಏನಾದ್ರೂ ಎಸ್ ಇದು ಮಿಸ್ಟೇಕ್ ಯಾಕ್ ಮಿಸ್ಟೇಕ್ ನಾವು ಹೇಳ್ತಾ ಇದೀವಿ ಕಾಂಗ್ರೆಸ್ನವರು ಈ ತಪ್ಪು ಇದೊಂದು ರೀತಿಯಲ್ಲಿ ದೇಶದ್ರೋಹನೇ ಇದೊಂದು ಭ್ರಷ್ಟಾಚಾರಕ್ಕೆ ನೀವು ಸಪೋರ್ಟ್ ಮಾಡಿದ್ದೆ ಅಥವಾ ಇದು ಯಾರು ಮಾಡದಂತ ತಪ್ಪು ಅಂತ ನಿಮ್ಗೆ ಹೇಳುವಂತ ಯಾವ ನೈತಿಕತೆ ಮಹತ್ವದ ಮಾಹಿತಿಯನ್ನು ಮಾಹಿತಿ ಇಷ್ಟೇನೆ ಈ ಎಲ್ಲ ತಪ್ಪುಗಳನ್ನ ಸರಿಪಡಿಸೋದಕ್ಕೆ ಬಂದಂತವ್ರು ನಾವು ನಾವು ನೀವು ಮಾಡಿದ ಎಲ್ಲ ತಪ್ಪುಗಳನ್ನು ಸರಿಪಡಿಸಿ ಭಾರತವನ್ನ ಈ ಅನ್ಯಾಯಗಳಿಂದ ಭ್ರಷ್ಟಾಚಾರದಿಂದ ಮುಕ್ತ ಮಾಡಬೇಕು ಅಂತ ಹೇಳದಂತ ನೀವು ದೊಡ್ಡ ಭ್ರಷ್ಟಾಚಾರ ಮಾಡಿದ ವ್ಯಕ್ತಿಗಳ ಜೊತೆಯೇ ಇದ್ದೀರಿ ನೀವು ಲಕ್ಷ್ಮೀ ಪೂಜೆಗೆ ಬರ್ತಾ ಇದ್ರಿ ಕರ್ನಾಟಕಕ್ಕೆ ರೆಡ್ಡಿ ಮತ್ತು ರಾಮುಲು ಕೈನಲ್ಲಿ ಅವರ ಕೊನೆ ಹಂತ ಜೈಲಿಗೆ ಹೋಗೋ ಸಂದರ್ಭ ಬಂದಾಗ ಏನು ಹೇಳಿದ್ರಿ ನಮಗೋರ್ಗೂ ಸಂಬಂಧ ಇಲ್ಲ ನಾವು ಬೇರೆ ಅವರು ಬೇರೆ ಬಂದಿದ್ವಿ ಹೋಗಿದ್ವಿ ಅಷ್ಟೇ ಅಂದ್ರಿ ಆದರೆ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಅವ್ರ ಜೊತೆ ಇದ್ರಿ ಅವ್ರು ಮಾಡೋ ಎಲ್ಲ ಭ್ರಷ್ಟಾಚಾರ ಅವ್ರು ಮಾಡೋ ಲೂಟಿನಲ್ಲೆಲ್ಲ ನಿಮ್ಗೆ ಗೊತ್ತಿತ್ತು ನೀವು ಭಾಗಿಯಾಗಿದ್ರಿ

ನರೇಂದ್ರ ಮೋದಿ ಅವರ ಒಂದು ಆ ನಾಯಕತ್ವಗುಣದ ಬಗ್ಗೆ ಅಂದರೆ ಚುನಾವಣಾ ಸಂದರ್ಭದಲ್ಲಿ ಜನ ನೋಡಿದಾಗ ನಿಜವಾಗ್ಲೂ ನಿಜವಾಗ್ಲೊಂದು ಅನಿಸುತ್ತೆ ಒಂದು ಇಂಥ ನಾಯಕ ಬೇಕು ಇನ್ಕ್ಲೂಡಿಂಗ್ ಕಾಂಗ್ರೆಸ್ಸಲ್ಲಿದ್ದವರು ಅಥವಾ ಇತರ ಪಕ್ಷಗಳಲ್ಲಿದ್ದವರು ಕೂಡ ಒಮ್ಮೆ ಅಂದ್ಕೊಂಡಿರ್ಬೋದು ಇಂಥ ಒಬ್ಬ ನಾಯಕ ಬೇಕಪ್ಪ ಒಂದು ವರ್ಚಸ್ಸಿರುವಂಥ ನಾಯಕ ಅವ್ರಿಗೂ ಒಂದು ಭಾಳ ದೊಡ್ಡ ಒಂದು ಯಶಸ್ಸು ಗುಜರಾತಲ್ಲಿ ಕೂಡ ಸಿಕ್ಕಿತ್ತು ಹಾಗಾಗಿ ಅದನ್ನು ವಿಸ್ತರಿಸ್ಬೋದೇನೋ ಕಾಣ್ಬೋದೇನು ಅನ್ನುವಂಥದ್ದು ನನ್ನ ಪ್ರಶ್ನೆ ಒಂದೇ ಇಂಥ ಮಹತ್ವ ನಿರ್ಧಾರಗಳನ್ನು ಒಂದು ಎಂ ಪಿಯನ್ನು ಬಿಡೋದಿಲ್ಲ ನರೇಂದ್ರ ಮೋದಿ ಅವರು ಒಂದು ಎಂ ಪಿ ಅದು ಕೂಡ ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಹೆಡ್ ಮಾಸ್ಟರ್ ಕೇಳ್ತಾರಲ್ಲ ಮಕ್ಕಳ ಹತ್ರ ಆ ರೀತಿ ಕೇಳ್ತಾರ ಅವರು ಅಂತ ಸಂದರ್ಭದಲ್ಲಿ ವಿದೇಶಾಂಗ ಸಚಿವೆ ಲಲಿತ್ ಮೋದಿಗೆ ಈ ಒಂದು ವಿಚಾರವನ್ನು ಫೋನಲ್ಲಿ ಹೇಳಿರುವಂಥ ವಿಚಾರವನ್ನು ಕೂಡ ನರೇಂದ್ರ ಮೋದಿ ಅವರಿಗೆ ಗೊತ್ತಿಲ್ಲದೆ ಪ್ರಧಾನಮಂತ್ರಿ ಅವರಿಗೆ ಗೊತ್ತಿಲ್ಲದೆ ಈ ವಿಚಾರ ನಡೆದಿರೋಕ್ಕೆ ಸಾಧ್ಯ ಇದೆಯಾ ಇದೊಂಥರ ಐರನ್ನಿ ಮೋದಿ ಮತ್ತು ವೀಸಾ ಕಾಲದಲ್ಲಿ ಮೋದಿ ಅವ್ರಿಗೆ ವೀಸಾ ಸಿಕ್ಕಿಲ್ಲ ಅಂತ ಕಿತ್ತಾಡ್ತಾ ಇದ್ರು ಈಗ ಮೋದಿ ಅವ್ರಿಗೆ ವೀಸಾ ಯಾಕೆ ಕೊಟ್ಟಿರಿ ಅಂತ ಕಿತ್ತಾಡ್ತಾರೆ ಸೊ ಒಬ್ರು ನರೇಂದ್ರ ಮೋದಿ ಇನ್ನೊಬ್ರು ಲಲಿತ್ ಮೋದಿ ಇಬ್ರು ಒಂದಕ್ಕೊರು ಎಂಟ್ಯಾಂಗಲ್ಡ್ ಇದು ಎರಡನೇದಾಗಿ ಲಲಿತ್ ಲಿತ್ ಮೋದಿ ಬಿಜೆಪಿಯಲ್ಲಿ ಬಹಳ ಜನರಿಗೆ ಆಪ್ತರಾಗಿರುವಂತವ್ರು ಒಂದಷ್ಟು ಜನಕ್ಕೆ ಆಪ್ತರ ಅಲ್ಲದೇ ಇರುವಂತವ್ರು ಎರಡ್ ಸಾವಿರದ ಹದಿಮೂರರಲ್ಲಿ ವಸುಂಧರಾ ರಾಜ ಅವರಿಗೆ ಟ್ವೀಟ್ ಮಾಡಿ ಹೇಳ್ತಾರೆ ಯಾರು ಲಲಿತ್ ಮೋದಿ ಅರುಣ್ ಜೇಟ್ಲಿ ಹೋಗ್ಬಿಟ್ಟು ರಾಜಸ್ಥಾನದಲ್ಲಿ ಟಿಕೆಟ್ ಮಾರಾಟ ಮಾಡ್ತಾ ಇದಾರೆ ಟಿಕೆಟ್ ಮಾರಾಡ್ತಾ ಇದಾರೆ ಕ್ಯಾಶ್ ಫಾರ್ ಓ ಇನ್ ಸೀಟ್ಸ್ ಆಗ್ತಾ ಇದೆ ಅಂತ ಹೇಳಿ ಟ್ವೀಟ್ ಮಾಡ್ತಾರೆ ಆವಾಗ ಇವತ್ತಿನ ಕಾಮರ್ಸ್ ಮಿನಿಸ್ಟರ್ ಆಗಿರುವಂತ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ಹೂ ಈಸ್ ಇ ಎ ಫ್ಯೂಜಿಟಿ ಫ್ರಮ್ ಲಾ ಆಮೇಲೆ ಏನು ಹಿ ಕೆನಾಟ್ ಕ್ವಶನ್ ದ ಬಿಜೆಪಿ ವಿ ಅಬೈಡ್ ಬೈ ಕನ್ನಡದಲ್ಲಿ ಹೇಳ್ಬಿಡ್ತೀನಿ ನಾನು ಲಲಿತ್ ಮೋ ಅಂದ್ರೆ ಯಾರು ಎರಡ್ ಸಾವಿರದ ಹದಿಮೂರರಲ್ಲಿ ಟ್ವೀಟ್ ಮಾಡಿದಾಗ ಅದಕ್ಕೆ ಬಿಜೆಪಿ ವಕ್ತಾರೆ ಆಗ ಬಿಜೆಪಿ ವಕ್ತಾರೆ ಆಗಿರ್ತಾರೆ ಅವರು ಹೇಳಿದಂತ ಮಾತು ಏನು ಹೇಳಿದರು ಈಗಿನ ಕೇಂದ್ರ ಸಚಿವರಾಗಿದ್ದಾರೆ ಅವರು ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರೆ ಇವರು ಹೇಳಿದ ಕನ್ನಡ ಲಲಿತ್ ಮೋದಿ ಯಾರು ಅವರೊಬ್ಬ ದೇಶ ಭ್ರಷ್ಟ ಅವರೊಬ್ಬ ದೇಶ ಭ್ರಷ್ಟ ಕಾನೂನಿಗೆ ಗೌರವ ಕೊಡದ ಆತ ಬಿಜೆಪಿ ಬಗ್ಗೆ ಏನ್ ಮಾತಾಡ್ತಾರೆ ಆಮೇಲೆ ವಸುಂಧರ ರಾಜ ಜೊತೆ ಬಹಳಷ್ಟು ನಿಕಟವಾದ ಸಂಪರ್ಕಗಳಿದ್ದಂತ ಅವರು ಲಲಿತ್ ಮೋದಿ ಅದೇ ಸಂದರ್ಭದಲ್ಲಿ ಅರುಣ್ ಜೇಟ್ಲಿ ಬಿ ಸಿ ಸಿ ಐ ಪ್ಯಾನಲ್ ಒಂದು ಮಾಡುತ್ತೆ ಯಾವುದು ಈ ಬೆಟ್ಟಿಂಗ್ ವಿಚಾರದ ಬಗ್ಗೆ ಆ ಪ್ಯಾನಲ್ ಅಲ್ಲಿ ಇದ್ದಂಥವ್ರು ಅರುಣ್ ಜೇಟ್ಲಿ ಅದೇ ಪ್ಯಾನಲ್ ಅಲ್ಲೇ ಇವ್ರದೇನು ಇರೆಗ್ಯುಲಾರಿಟೀಸ್ ಏನಿದೆ ಮತ್ತೆ ಇಡೀ ಬಿ ಸಿ ಸಿ ಇಂದ ಫಾರ್ ಲೈಫ್ ಪ್ಯಾನ್ ಮಾಡಿದ್ದು ಅರುಣ್ ಜೇಟ್ಲಿದ್ದು ಪ್ಯಾನಲ್ ಈಗ ಮತ್ತೆ ವಸುಂಧರಾಜೆಗೂ ಲಲಿತ್ ಆಗ್ತಿಲ್ಲ ಅನ್ನೋ ಬರ್ತಾ ಇದೆ ಅರುಣ್ ಜೇಟ್ಲಿ ಹತ್ರ ಆಗಿದ್ದಾರೆ ಈಗ ಅರುಣ್ ಜೇಟ್ಲಿ ಹೀಗೇವೆ ಫ್ಯಾಂಟಾಸ್ಟಿಕ್ ಬಡ್ಜೆಟ್ ಅಂತ ಹೇಳ್ತಾರೆ ಅಂತ ಲಲಿತ್ ಮೋದಿ ಟ್ವೀಟ್ ಮಾಡಿದ್ರು ಆಮೇಲೆ ಇದೇ ಸಂದರ್ಭದಲ್ಲಿ ಅವ್ರಿಗೆ ಯಾರಿಗೆ ಸುಷ್ಮಾ ಸ್ವರಾಜ್ ಜೊತೆ ಅವ್ರ ಫ್ಯಾಮಿಲಿ ಜೊತೆ ಸಂಪರ್ಕಗಳಿದ್ದು ಬಹಳಷ್ಟು ಕಾಲದಿಂದ ವ್ಯವಹಾರಿಕವಾಗಿದ್ದು ಎಲ್ಲವೂ ನಿಜ ರವಿಕೃಷ್ಣಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಡಿಯಾ ರವಿಕೃಷ್ಣ ಮುಖ್ಯವಾಗಿ ಈಗ ಒಂದು ಸಪೋರ್ಟ್ ಮಾಡಬಾರ್ದು ಅಥವಾ ಒಂದು ಪಕ್ಷದ ಪರವಾಗಿರಬಾರ್ದು ಅಥವಾ ಒಂದು ಒಳ್ಳೆ ಕೆಲಸವನ್ನು ಮೆಚ್ಚಬಾರದು ನಾನು ಅದಕ್ಕೆ ಖಂಡಿತವಾಗ್ಲು ಅದನ್ನು ವಿರೋಧಿಸೋದಿಲ್ಲ ಸಮಸ್ಯೆ ಆದ್ರೆ ಆದ್ರೆ ಅದರಿಂದ ಲಲಿತ್ ಮೋದಿಯಿಂದ ಬಿಜೆಪಿಗಾದ ಲಾಭವೇನು ಅಥವಾ ಯಾರಿಗಾದ್ರೂ ಲಾಭ ಕೇಳ್ತೀನಿ ಈಗ ನೀವು ಎರಡು ವಿಚಾರ ಒಂದು ಪ್ರಶ್ನೆ ಕೇಳಿದ್ರಿ ನರೇಂದ್ರ ಮೋದಿ ಅವರು ಏನ್ ಮಾಡ್ತಿದ್ದಾರೆ ಅಂತ ನಮ್ಗೆಲ್ಲಾ ಗೊತ್ತಿರೋ ಹಾಗೆ ನರೇಂದ್ರ ಮೋದಿ ಅವರು ಒಂದ್ ರೀತಿಯಲ್ಲಿ ಡಿಫ್ಯಾಕ್ಟೋ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಇಲ್ಲಿ ತನಕ ಇಷ್ಟು ದಿವ್ಸಗಳ ಕಾಲ ಒಂಥರ ರಬ್ಬರ್ ಸ್ಟ್ಯಾಂಪ್ ತರ ಕೆಲಸ ಮಾಡುವಂಥವ್ರು ಸುಷ್ಮಾ ಸ್ವರಾಜ್ ಆದರೆ ಸುಷ್ಮಾ ಸ್ವರಾಜ್ ಅವರ ಮಗಳು ಲಲಿತ್ ಮೋದಿಯ ಲಾಯರು ಮತ್ತೆ ಸುಷ್ಮಾ ಸ್ವರಾಜ್ ಅವರ ಗಂಡ ಲಲಿತ್ ಮೋದಿ ಬಹಳ ಹತ್ರ ಇರುವಂತವ್ರು ಇಂತಹ ಸಂದರ್ಭದಲ್ಲಿ ಒಬ್ಬ ದೇಶ ಭ್ರಷ್ಟ ಅಂತ ನೀವು ಹೇಳಿದ್ರಿ ಒಬ್ಬ ಪರವಾಗಿ ಒಬ್ಬರಾಮನ್ ಈ ಚರ್ಚೆ ಸಂದರ್ಭದಲ್ಲಿ ಭ್ರಷ್ಟ ಅಂತ ನನ್ನ ವಿಚಾರ ಬಂತು ಅಂತ ಹೇಳ್ತಿರೋದು ಆ ಒಬ್ಬ ದೇಶ ಭ್ರಷ್ಟನ ಪರವಾಗಿ ಸ್ವತಃ ಒಂದು ವಿದೇಶಾಂಗ ಸಚಿವೆ ಆಗಿರುವಂತವ್ರು ತಮ್ಮ ಪುರಾತನ ಕಾಲದಿಂದ ತಮಗೆ ಗೊತ್ತಿರುವಂತಹ ಒಬ್ಬ ಫ್ಯಾಮಿಲಿ ಫ್ರೆಂಡ್ ಜೊತೆಗೆ ಪರವಾಗಿ ಭಾರತ ದೇಶಕ್ಕೆ ಬೇಕಾಗಿರುವಂತಹ ಒಬ್ಬ ಫ್ಯೂಜಿಟಿವ್ ಪರವಾಗಿ ಇವರು ಪತ್ರ ಬರೀತಾರೆ ಫೋನ್ ಮಾಡ್ತಾರೆ ಇನ್ನೊಂದು ಹೇಳ್ತಾರೆ ವಾಟ್ ಡಿ ಹ್ಯೂಮಾನಿಟೇರಿಯನ್ ರೂಲ್ ಅದು ಕೂಡ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅದು ಕೂಡ ನರೇಂದ್ರ ಮೋದಿ ಒಂದು ಆರಂಭದಲ್ಲಿ ಯಾವುದೇ ಸಚಿವರು ಕೂಡ ತಮ್ಮ ಸಂಬಂಧಿಗಳನ್ನು ಕಾರ್ಯದರ್ಶಿ ರಾಜನಾಥ್ ಸಿಂಗ್ ಅಂತ ಒಂದು ಮಾಡ್ತಾರೆ ತಕ್ಷಣವೇ ಅದನ್ನ ಹೊರಗಡೆವಲ್ಲ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಧಿಕಾರ ದುರುಪಯೋಗ ಏನು ಅವರ ಅವ್ರಿಗೆ ಇರುವಂತಹ ಅಧಿಕಾರವನ್ನ ಅಥವಾ ಅವ್ರಿಗೆ ಮಾಹಿತಿಯನ್ನ ಭ್ರಷ್ಟ ಮಾರ್ಗಗಳಿಗೆ ಅಥವಾ ತಮಗೆ ಬೇಕಾದಂತವರಿಗೆ ಮಾಡ್ಕೊಳ್ಳೋದು ಕರ್ನಾಟಕದಲ್ಲಿ ಒಂದು ಸಣ್ಣ ಎಕ್ಸಾಂಪಲ್ ಇದೆ ಅವರಲ್ಲಿ ಕೃಷ್ಣಯ್ಯ ಶೆಟ್ಟಿ ಅಂತ ಒಬ್ಬ ಮಿನಿಸ್ಟರ್ ಲಡ್ಡು ಲಡ್ಡು ಕೊಟ್ಟು ಜನರಿಗೆ ಯಾಮಾರಿಸ್ತಾ ಇದ್ದರು ಮಂತ್ರಿ ಆಗಿದ್ರು ಗಂಗಾ ಜಲ ಯಡಿಯೂರಪ್ಪನವ್ರ ಜೊತೆ ಸಹವಾಸ ಮಾಡಿ ಜೈಲಲ್ಲೂ ಇದ್ರು ಪರಪ್ ನಗರದಲ್ಲಿ ಆದ್ರೆ ಅದೇ ಲಡ್ಡು ಕೊಡ್ತಿದಂತ ಕೃಷ್ಣ ಶೆಟ್ಟಿ ಎಲ್ಲಿ ಕೆ ಎಚ್ ಬಿ ಜಮೀನ್ ಅಕ್ವೈರ್ ಮಾಡ್ಕೊಳ್ತಾರೆ ವಸತಿ ಸಚಿವರಾಗಿರೋವಾಗ ಆವಾಗ ಅವ್ರ ತಮ್ಮನಿಗೆ ಹೇಳಿ ಅಲ್ಲಿ ಹೋಗಿ ಎಲ್ಲ ಜಿ ಪಿ ಎ ಮಾಡಿಸ್ಕೊಂಡು ತಂದ್ರೆ ತಮಗೆ ಗೊತ್ತಿದ್ದಂತಹ ಮಾಹಿತಿಯನ್ನ ತಮ್ಮ ಸಂಬಂಧಿಕರಿಗೆ ಹೇಳಿ ಐದು ಲಕ್ಷಕ್ಕೆ ಹತ್ತು ಲಕ್ಷ ಜಮೀನ್ ತಗೊಂಡು ಐವತ್ತು ಲಕ್ಷ ಅರವತ್ತು ಲಕ್ಷಕ್ಕೆ ಸರ್ಕಾರಕ್ಕೆ ಮಾರಿ ಇದರಕ್ಕೆ ಮೋಸ ಮಾಡ್ತಾ ಇದ್ದು ಇದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಗೌಪ್ಯತೆಯ ಪ್ರಮಾಣ ಅದ್ಭುತವಾಗಿ ಸುಷ್ಮಾ ಸ್ವರಾಜ್ ಅವರು ಆ ಒಂದು ಗೌಪ್ಯತೆಯ ಪ್ರಮಾಣ ಪತ್ರ ತಗೊಂಡು ಮತ್ತೆ ಒಂದು ನಿಷ್ಪಕ್ಷಪಾತವಾಗಿರ್ತೀನಿ ಅನ್ನುವಂತಹ ಪ್ರಮಾಣ ವಚನ ತಗೊಂಡು ಅದನ್ನ ಪಾಲಿಸಿದ್ದಾರೆ ಬಹಳಷ್ಟು ಜನರಿಗೆ ಒಂದು ನಂಬಿಕೆ ಅಲ್ಲ ಅಂತ ಹೇಳುವ ಸ್ಥಿತಿ ಇಲ್ಲ ಕರ್ನಾಟಕದ ಜನತೆಗಂತೂ ಸುಷ್ಮಾ ಸ್ವರಾಜ್ ಅವ್ರ ಬಗ್ಗೆ ಅಂತಹ ಒಳ್ಳೆ ನಂಬಿಕೆ ಇಲ್ಲ ಯಾಕಂದ್ರೆ ಒಬ್ಬ ಪರ ಈ ನೆಲವನ್ನ ಮೋಸ ಮಾಡಿ ನೆಲದ ಕಾನೂನನ್ನೇ ಉಲ್ಲಂಘನೆ ಮಾಡಿ ಒಂದು ಬಳ್ಳಾರಿ ರಿಪಬ್ಲಿಕ್ ಕಟ್ಟಿದಂತಹ ಒಂದು ಸಾಮ್ರಾಜ್ಯಕ್ಕೆ ಸುಷ್ಮಾ ಸ್ವರಾಜ್ ಈ ಬಾರಿ ಬಿಜೆಪಿ ಬರದೇ ಇರೋದಕ್ಕೂ ಕೂಡ ಅವರೇ ಕಾರಣ ಬಳ್ಳಾರಿ ಅವರೇ ಕಾರಣ ಸುಷ್ಮಾ ಸ್ವರಾಜ್ ಅವರು ಇದ್ರ ಬಗ್ಗೆ ಸ್ಪಷ್ಟತೆ ಕೊಡಬೇಕು ಸ್ಪಷ್ಟನೆ ಕೊಡಬೇಕು ಮತ್ತೆ ನರೇಂದ್ರ ಮೋದಿ ಅವರು ಮೌನಿ ಬಾಬಾ ಮನಮೋಹನ್ ಸಿಂಗ್ ಅಂತ ಹೇಳ್ತಿದ್ದಂತಹ ನರೇಂದ್ರ ಮೋದಿ ಅವರು ಇವತ್ತು ತಮ್ಮ ಮೌರವನ್ನ ಮುರಿಬೇಕು ಓಕೆ ನಾನು ಗಂಗಾಧರ ಮೂರ್ತಿ ಹತ್ರ ಕೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನೀವು ಈಗ ಆಪ್ಷನ್ಸ್ ಹಿಂಗ್ ಬರುತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ಹೇಗೂ ಈಗಿತ್ತು ಬಿಜೆಪಿಯವರು ಕೂಡ ಹಿಂಗೆ ಮಾಡಿದ್ರಪ್ಪ ನರೇಂದ್ರ ಮೋದಿ ಅಂತ ನಾಯಕರಿದ್ದು ಕೂಡ ಮಾತಾಡ್ತಾ ಇಲ್ಲ ಅಂತ ರವಿಕೃಷ್ಣ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಈಗ ಪರಿಸ್ಥಿತಿ ಲಾಭವನ್ನು ಪಡೆಯುವಂತಹ ಪ್ರಯತ್ನಗಳನ್ನು ಮಾಡುತ್ತಾ ಕಾಂಗ್ರೆಸ್ ಅಥವಾ ನಿಜವಾಗ್ಲೂ ಒಂದು ಹೋರಾಟಗಳಾಗತ್ತಾ ನಿಜವಾಗ್ಲೂ ದೇಶದ ಬಗ್ಗೆ ಚಿಂತನೆ ಮಾಡೋರು ಯಾರಾದರೂ ಇದ್ದಾರಾ ಅಥವಾ ನಾವು ಮೂರನೇ ಏನು ಕೂಟವಾಗಿ ನಿಮ್ಮ ಕಡೆ ನೋಡಬೇಕಾ ನಿಮ್ಮನ್ನಾದರೂ ನಂಬೋದಾ ಏನು ಕತೆ ಇಲ್ಲ ಒಂದು ಏನು ಗೊತ್ತಾ ಸರ್ ಈ ದೇಶದ ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಈ ಕ್ಯಾಪಿಟಲಿಸ್ಟ್ಗಳ ಜೊತೆ ಸೇರಿ ಮಾಡೋ ಮೋಸ ಇದೆಯಲ್ಲ ನೀವು ಹೇಳ್ದಂಗೆ ಅವಾಗಲೇ ಹೇಳಿದ್ರಿ ವೀರಪ್ಪನ್ನು ಮತ್ತೆ ದಾವೂದ್ ಇಬ್ರಾಹಿಮಿ ಕಂಪೇರ್ ಮಾಡಿದ್ರಿ ಇವರು ಹೆಂಗೆ ಅಂದ್ರೆ ದಾವೂದ್ ಇಬ್ರಾಹಿಂ ಲೈಫ್ ಟೈಮ್ ಅಲ್ಲಿ ಸಿಗೋದೇ ಇಲ್ಲ ಅದಕ್ಕೆ ಯಾರ್ಯಾರು ಕಾರಣಕತ್ರು ಆದ ಪಕ್ಷಿಗಳ ಬಗ್ಗೆ ಚರ್ಚೆ ಮಾಡೋದು ಬೇಡ ಜೀವಂತವಾಗಿ ಕೂಡ ಸಿಗೋದಿಲ್ಲ ಸಿಗೋದಿಲ್ಲ ಆದರೆ ನಾನು ಹೇಳೋದು ಏನು ಗೊತ್ತಾ ಸರ್ ಈ ಎಲ್ಲದಕ್ಕಿಂತ ದೊಡ್ಡ ದೇಶದ ಅರ್ಥವ್ಯವಸ್ಥೆಗೆ ಒಡೆತಾ ಬೀಳುವಂಥದ್ದು ಇಂಥ ಕ್ಯಾಪಿಟಲಿಸ್ಟ್ಗಳಿಂದ ಇವರುಗಳು ಮಾಡೋ ಸಾವಿರಾರು ಕೋಟಿ ಮೋಸ ಇದೆಯಲ್ಲ ಸಾವಿರಾರು ಕೋಟಿ ಮೋಸ ಯಾರೋ ಒಬ್ಬ ನೂರು ರೂಪಾಯಿ ಕಳ್ತನ ಮಾಡಿದ್ರೆ ಇಡ್ಕೊಂಬಂದ ಅವ್ನ ಜೈಲ್ಗೆ ಹಾಕಿ ಒದ್ದು ಒಳಗಾಕಿ ಬೇಲ್ ಸಿಗದಂಗ ಮಾಡ್ತೀವಿ ಹೌದು ಇವರು ದೇಶದಲ್ಲಿ ಸಿಕ್ತಾರೆ ಅಂತ ಗೊತ್ತಿದ್ದಂತ ಸಂದರ್ಭದಲ್ಲೇ ಕಳಿಸಿ ಕಾಂಗ್ರೆಸ್ ಒಂದು ಕಾಂಗ್ರೆಸ್ ಅವ್ರನ್ನ ಜನ ತಿರಸ್ಕರಿಸಿ ಮೂಲೆ ಕೊಡಿಸಿದ್ದಾರೆ ಭ್ರಷ್ಟಾಚಾರ ನಾವು ಭ್ರಷ್ಟಾಚಾರ ಮುಕ್ತ ರಾಜ್ಯವನ್ನ ಮಾಡ್ತೇವೆ ರಾಷ್ಟ್ರವನ್ನ ಮಾಡ್ತೇವೆ ಪಾರದರ್ಶಕ ಆಡಳಿತ ಕೊಡ್ತೇನೆ ಈ ದೇಶದಲ್ಲಿ ಎಲ್ಲರ ಕಣ್ಣಿಗೂ ನನ್ನ ಆಡಳಿತ ಕಾಣ್ತದೆ ನೋಡ್ತಾ ಇರಿ ಅಚ್ಚ ಅದೇನ್ ಅಂತ ಹೇಳದಂತ ಮೋದಿ ಅವರು ದೇಶದ ತುಂಬಾ ಅದ್ಭುತವಾದ ಭಾಷಣಕಾರರಾಗಿ ಭಾಷಣ ಮಾಡಿ ಇವತ್ತು ಅಧಿಕಾರ ಕೈಗೆ ಸಿಕ್ತಂತ ಸಂದರ್ಭದಲ್ಲಿ ಎಲ್ಲಾ ವಿದೇಶಗಳನ್ನ ಪ್ರಯಾಣ ಬರ್ತಾ ಇರ್ತಕ್ಕ ಸಂದರ್ಭದಲ್ಲಿ ಸುಷ್ಮಾ ಸ್ವರಾಜ್ ಅವರು ನನಗೇನು ಗೊತ್ತಿಲ್ಲ ಮಾನವೀಯತೆ ದೃಷ್ಟಿಯಿಂದ ನಾನು ಕೊಟ್ಟೆ ಅನ್ನೋದು ಇದೆಯಲ್ಲ ಲಾಸ್ಟ್ ಗೌರ್ಮೆಂಟಲ್ಲಿ ಹತ್ರದಲ್ಲೇ ಒಂದಿದ್ದಂಥ ಇನ್ಸಿಡೆಂಟು ಅಲೋಕ್ ಕುಮಾರ್ ಅವರು ಒಬ್ಬ ಲಾಟ್ ಲಾಟ್ರಿ ಹಗರಣದ ಜೊತೆ ನನಗೆ ಅವನ ಲಾಟ್ರಿ ದಂಧೆ ಮಾಡ್ತಿರಲಿಲ್ಲ ನನಗೆ ಗೊತ್ತಿರಲಿಲ್ಲ ಅವ್ನ ಸಂಬಂಧ ಏನು ಅಂತ ಹೇಳಿ ಟ್ವೀಟ್ ಮಾಡಿಕೊಂಡು ಸಸ್ಪೆಂಡ್ ಆದ್ರಲ್ಲ ಅದೇ ಅದಕ್ಕಿಂತ ದೊಡ್ಡ ಹಗರಣ ಈ ದೇಶದ ಮರ್ಯಾದೆ ಈ ಪ್ರಪಂಚದ ಎಲ್ಲಾ ಕಡೆ ಹರಡಾಗ್ತಿದೆ ಮತ್ತೆ ಬ್ರಿಟನ್ ಅಲ್ಲಿ ಎಲ್ಲದಕ್ಕಿಂತ ಹೆಚ್ಚಿನಾಗಿಷಾ ಸುಷ್ಮಾ ಸ್ವರಾಜ್ ಅವರು ಮಾಡಿರತಕ್ಕಂತ ಶಿಫಾರಸ್ ಏನಿದೆ ಅದು ಎಲ್ಲಾ ಮಾಧ್ಯಮಗಳಲ್ಲೂ ದೇಶದ ಮರ್ಯಾದೆ ಹೋಗ್ತಿದೆ ದೇಶದ ಮರ್ಯಾದೆ ಆ ಆಗ್ತಿದೆ ಆದ್ರೂ ನೈತಿಕತೆ ಇದ್ರೆ ಖಂಡಿತವಾಗ್ಲೂ ಆಕೆ ನಿಜವಾಗ ಗೌರವಿತವಾಗಿ ರಾಜೀನಾಮೆ ಕೊಡೋದು ಓಕೆ ಈಗ 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 ಗಂಗಾಧರ್ಮೂರ್ತಿ ಅವರು ಒಂದು ಮಾತನ್ನು ಹೇಳಿದ್ರು ಅಲೋಕ್ ಕುಮಾರ್ ವಿಚಾರಕ್ಕೆ ಹಾಗೆ ಅಲೋಕ್ ಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟ ಕಾರಣದಾಗಿ ಅವರು ಆ ಒಂದು ಸಸ್ಪೆಂಡ್ ಯಾಕೆ ಆಗ್ತಾರೆ ಅಂತಂದ್ರೆ ಪಾರಿರಾಜನ್ ನನ್ನ ಹಿತೈಷಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಆ ಒಂದು ಹೇಳಿಕೆ ಸೊ ಇದು ರಾಜ್ಯದ ಮಟ್ಟಕ್ಕೆ ಯಾಕೆ ಹೇಳಿದೆ ಅಂದ್ರೆ ಅಂಥದ್ದೇ ಒಂದು ರೀತಿಯಲ್ಲಿ ಇದು ಕಾಣ್ ಕಂಡು ಬರ್ತಾ ಇದೆಯಾ ಅನ್ನುವಂಥದ್ದು ನಂಬರ್ ಟು ಈಗ ಇಂಥ ಆರೋಪಗಳು ಬರುವಾಗ ಓಕೆ ವಿರೋಧ ಪಕ್ಷಗಳು ಇರೋದೇ ಆರೋಪ ಮಾಡೋದಕ್ಕೆ ಬಿಜೆಪಿಯನ್ನ ಯಾವತ್ತೂ ಕೂಡ ಒಂದು ಹೆಜ್ಜೆ ಅದು ಯಾವುದೇ ಪಕ್ಷ ಆಗಿಲ್ಲ ಯಾಕಂದ್ರೆ ಅದು ಆ ಪಕ್ಷವೇ ಹೇಳ್ಕೊಳತ್ತೆ ನಾವು ದೇಶ ನಂಬರ್ ಒನ್ ಅನ್ನುವಂಥದ್ದು ಉಳ್ಳವರೆಲ್ಲ ನಂಬರ್ ಟು ನಂಬರ್ ತ್ರೀ ಅಂತ ಅವರೇ ಹೇಳ್ಕೊಳ್ಳುವಂಥದ್ದು ಅಲ್ಲ 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 ಅವರೇ ಅವರು ಹೇಳುವಂಥದ್ದು ಓಕೆ ನಂಬೋಣ ಹಾಗಿರುವಾಗ ಇಂತಹ ಪರಿಸ್ಥಿತಿಗೆ ಯಾಕೆ ಅವಕಾಶ ಮಾಡ್ಕೊಡ್ತೀರಿ ನಾವೇ ದೇಶಭಕ್ತರು ಅನ್ನುವಂಥದ್ದು ಬಿಡೋಣ ಹಾಗಿದ್ರೆ ಹಾಗಿದ್ರೆ ಇನ್ನೊಂದು ದೇಶಭಕ್ತರು ಅನ್ನೋದಕ್ಕೆ ಇವರು ನಿಜವಾದ ದೇಶಭಕ್ತರು ಅಲ್ಲ ಯಾಕೆ ಅಂತ ಹೇಳ್ಬಿಡ್ತೀನಿ ಜಮ್ಮು ಕಾಶ್ಮೀರಲ್ಲಿ ಈಗ ಯಾರು ಜೊತೆ ಸರ್ಕಾರ ಮಾಡಿದ್ದಾರೆ ಅಂತ ಎಲ್ರಿಗೂ ದೇಶಕ್ಕೆ ಗೊತ್ತಿರೋದು ಸರ್ ಈಗ ಈಗ ಜಮ್ಮು ಕಾಶ್ಮೀರ ಬಗ್ಗೆ ನಾನು ಹೇಳ್ತೀನಿ ಸರ್ ಈಗ ರಾಜ್ಯ ನಾನು ಹೇಳ್ತೀನಿ ನಾನು ಹೇಳ್ತೀನಿ ನೋಡಿ ಅದು ಏನಾಗುತ್ತೆ ಅಂದ್ರೆ ನಾನು ಹೇಳ್ತೀನಿ ಒಂದು 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 ಸಣ್ಣ ಪಾಯಿಂಟ್ ಅಲ್ಲಿ ಹೇಳಿ ಮುಗಿಸ್ ಬಿಡ್ತೀನಿ ಅದನ್ನ ಬ್ರೇಕ್ ತಗೊಳ್ಳೋಕೆ ಮೊದಲು ನೀವು ಕೂಡ ಒಂದು ಪ್ರಶ್ನೆಯನ್ನ ಮಾಡಬಹುದು ನಿಮ್ಮ ಅನಿಸಿಕೆಗಳು ಏನ ಅನ್ನುವಂತದ್ದು ನಾನು ಲೈನ್ ಓಪನ್ ಮಾಡ್ತೀನಿ ಫೋನ್ ಲೈನ್ ಬಟ್ ಜಮ್ಮು ಕಾಶ್ಮೀರದ ಹೇಳ್ಬಿಡ್ತೀನಿ ಏನು ಅಂತಂದ್ರೆ ಅದು ತುಂಬಾ ದಿವಸ ಉಳಿಯಲ್ಲ ಅಲ್ಲಿ ಯಾಕೆ ಉಳಿಯುತ್ತೆ ಅಂತಂದ್ರೆ ರಾಜ್ಯಸಭೆಯಲ್ಲಿ ಸ್ವಲ್ಪ ಸೀಟ್ ಜಾಸ್ತಿ ಮಾಡಬೇಕಾಗತ್ತೆ ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಥ್ಯಾಂಕ್ ಯು ವೆರಿ ಮಚ್ ಬ್ರೇಕ್ ನೀವು ಪ್ರಶ್ನೆಗಳನ್ನ ಇವತ್ತಿನ ಬಿಗ್ ಡಿಬೇಟ್ ವೀಸಾ ವೇಷ ಎಸ್ ರವಿ ಸುಬ್ರಹ್ಮಣ್ಯಂ ಅವರು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸಿದ್ಧ ಇದ್ದಾರೆ ಆದರೆ ಅದಕ್ಕಿಂತ ಮೊದಲು ಒಂದು ಪ್ರಶ್ನೆಯನ್ನು ಪ್ರಶ್ನೆ ಅವರಿಗೆಲ್ಲ ಓವರ್ ಆಗಿ ಹೇಳುವಂಥದ್ದು ಈಗ ಸುಷ್ಮಾ ಸ್ವರಾಜ್ ಅವರ ಈ ನಡವಳಿಕೆಯನ್ನು ಸಮರ್ಥಿಸ್ಕೊಳ್ಳೋದಾದರೆ ಯಾಕೆ ಅನ್ನುವಂಥದ್ದು ಭಾಳ ಮುಖ್ಯ ಈಗ ಒಬ್ಬ ಕ್ರಿಮಿನಲ್ ಯಾರೇ ಆಗಿರ್ಬೋದು ಒಂದಕ್ಕೆ ಒಬ್ಬ ಕ್ರೈಮ್ ಮಾಡೋದಕ್ಕೆ ಯಾಕೆ ಭಯ ಪಡಬೇಕು ಯಾಕೆ ಕಾನೂನಿಗೆ ಭಯಪಡಬೇಕು ಅಂತಂದರೆ ಅದೇ ಕಾರಣಕ್ಕಾಗಿ ಈ ಮಾನವೀಯತೆಯ ನೆರವು ಕೂಡ ಸಿಗೋದಿಲ್ಲ ಯಾರೊಬ್ಬರಿಂದಲೂ ಅನ್ನೋದು ಪ್ರೂವ್ ಆಗಬೇಕಾಗತ್ತೆ ಯಾಕಂತಂದರೆ ಒಬ್ಬ ಒಂದು ಕೊಲೆ ಆರೋಪದಲ್ಲಿ ಜೈಲಿಗೆ ಸೇರ್ತಾನೆ ಅಂತ ಇಟ್ಕೊಳ್ಳಿ ಅವನಿಗೆ ಒಂದು ಬರ್ತ್ಡೇಗೂ ಹೋಗೋಕ್ಕಾಗಲ್ಲ ಮಗಳು ಮಗಂದು ಒಂದು ಮದುವೆಗೆ ಹೋಗೋಕ್ಕಾಗಲ್ಲ ಅವರ ಒಂದು ಒಂದು ಹಬ್ಬ ಹರಿದಿನಗಳ ಇರೋಕ್ಕಾಗಲ್ಲ ದುಡ್ಡಿದ್ದವನು ಪೆರೋಳ ಮೇಲೆ ಬಂದು ಏನಾದರೂ ಮಾಡ್ತಾನೆ ಸೊ ಹಾಗಿರುವಾಗ ಯಾವ ಆಧಾರದ ಮೇಲೆ ಹೇಳ್ತೀರಿ ಅದನ್ನು ಮಾನವೀಯತೆ ದೃಷ್ಟಿಯಿಂದ ತಪ್ಪು ಮಾಡಿದವನಿಗೆ ಅಂಥ ತೊಂದರೆಗಳು ಉಂಟಾಗಬೇಕು ಅನ್ನೋಂಥದ್ದು ಕಾನೂನು ಹೇಳುತ್ತೆ ಅದಕ್ಕಾಗಿ ಅವರಿಗೆ ಜೈಲು ಜೈಲಿಗೆ ಹಾಕೋದು ಅಥವಾ ಅವರಿಗೆ ಶಿಕ್ಷೆಯನ್ನು ಕೊಡುವಂಥದ್ದು ಈಗ ಇಷ್ಟೊಂದು ಒಳ್ಳೆಯ ಪಕ್ಷ ಅಂತ ನೀವೇ ಹೇಳ್ಕೊತೀರಿ ಆಮೇಲೆ ಓಕೆ ಗುಡ್ ನಾಟ್ ಬ್ಯಾಡ್ ಯಾರು ಕೂಡ ವಿಮುಖರಾಗಿಲ್ಲ ಕೇಂದ್ರ ಸರ್ಕಾರದಿಂದ ಏನೋ ಒಂದು ಈಗಲೂ ಕೂಡ ಆಸೆ ಇದೆ ಇಂಥ ಸಂದರ್ಭದಲ್ಲಿ ಸರಿಯಪ್ಪ ಅಂತದಕ್ಕೂ ನಾವು ಅವಕಾಶ ಕೊಡೋದಿಲ್ಲ ರಾಜೀನಾಮೆ ತಗೊಳ್ತೀವಿ ಯಾಕಂದ್ರೆ ಎಲ್ ಕೆ ಅಡ್ವಾಣಿ ಅಂತವ್ರೆ ಒಂದು ಸಣ್ಣ ಒಂದು ಯಾವುದೊಂದು ಡೈರಿಯಲ್ಲಿ ಎಲ್ ಕೆ ಅಂತ ಬರೆದಿದ್ದಕ್ಕೆ ನಾನು ಸ್ಪರ್ಧನೆ ಮಾಡೋದಿಲ್ಲ ಅಂತ ಮೇಲ್ಪಂಕ್ತಿ ಹಾಕಿದಂಥವ್ರು ಯಾಕೆ ಇವರಿಗೆಲ್ಲ ಹಾಕಬಾರ್ದು ಯಾಕೆ ಅಷ್ಟು ನೀವು ಓಕೆ ನೀವು ಆರೋಪ ಮಾಡೋದಿದ್ರೆ ಕಾಂಗ್ರೆಸ್ ಅವ್ರ ತರ ಯಾಕೆ ಹಿಡಿತೀರಿ ಇನ್ನೊಂದು ನೀವು ಇನ್ನೊಂದು ಪ್ರಶ್ನೆ ಕೇಳು ನಿಮ್ಗೆ ಆಡ್ ಮಾಡ್ತೀವಿ ಜಿನ್ನಾ ಅವರನ್ನ ಆದೇಶದಲ್ಲಿ ಹೋಗಿ ಅವ್ರ ಬಗ್ಗೆ ಒಂದು ಒಳ್ಳೆ ಮಾತಾಡಿದ್ದಕ್ಕೆ ಹೌದು ಇಲ್ಲಿ ನೀವು ಭ್ರಷ್ಟಾಚಾರ ಅಂತ ಹೇಳಿದ್ರಿ ನಾನು ಮೊದಲೇ ಸ್ಪಷ್ಟಪಡಿಸಿದ್ದೀನಿ ಯಾವದೇ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥವ್ರಿಗಾಗ್ಲಿ ದೇಶ ವಿದ್ರೋಹಿ ಕೆಲಸಗಳಲ್ಲಿ ಇರ್ತಕ್ಕಂಥವ್ರಿಗಾಗಲಿ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗ್ಲು ಯಾವತ್ತೂ ಸಪೋರ್ಟ್ ಮಾಡೋದಿಲ್ಲ ಈ ಸಪೋರ್ಟ್ ಏನು ಇಲ್ಲಿ ವಿಚಾರದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ಇವರು ಅಬ್ಸ್ಕಾಂಡ್ ಆಗಿ ಎಲ್ಲೋ ಕದ್ದು ಕೂತ್ಕೊಂಡು ದೇಶ ಹುಡುಕ್ತಾ ಇರತಕ್ಕಂತಹ ಹಿಟ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅಲ್ಲ ದೇಶದಿಂದ ಹೊರಗಡೆ ಇದ್ದಾರೆ ಅವ್ರಿಗೆ ಅಲ್ಲಿಂದ ಮೂಮೆಂಟ್ ಆಗಬಾರ್ದು ಅಂತಕ್ಕಂಥದ್ದನ್ನ ಹಿಂದಿನ ಸರ್ಕಾರ ಯಾವುದೋ ಒಂದು ಸಂದರ್ಭದಲ್ಲಿ ನಿರ್ಧಾರವನ್ನು ತಗೊಂಡಿತ್ತು ಉದ್ದೇಶಪೂರ್ವಕವಾಗಿ ಹಂಗಲ್ಲ ಮಾಡದಾಗಿ ಅರೆಸ್ಟ್ ಮಾಡಕ್ ಅವಕಾಶ ಇತ್ತು ಯಾಕ್ ಮಾಡಿದ್ರು ಅಂತ ಇಲ್ಲಿ ಇದ್ದಾಗ ಅವನು ಹಿಡಿದಲೆ ಆಚೆ ಬಿಟ್ಟುಕೊಟ್ಬಿಟ್ಟು ಇವತ್ತು ಅವತ್ ಮುಚ್ಕೊಂಡು ಇವತ್ತು ಏನೋ ಮಾಡೋದಕ್ಕೋಸ್ಕರವಾಗಿ ಇಷ್ಟು ದಿನದ ಮೇಲೆ ಇವತ್ತು ಒಂದು ವಿಚಾರವನ್ನು ತಗೊಂಡು ಹೋದ ಅಲ್ಲ ಅಲ್ಲ ನೀವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀವಿ ಅವ್ರನ್ನ ಯೋಗ್ಯ ಅಂತ ಹೇಳ್ತಕ್ಕಂಥದ್ದಾಗ್ಲಿ ಅಥವಾ ಅವರ ಅಡ್ವೊಕೇಟ್ ಮಾಡೋ ನಾವು ಮಾಡ್ತಾ ಇಲ್ಲ ನೋಡಿ ಸರ್ ಇಲ್ಲಿ ಪ್ರಶ್ನೆ ನೀವು ಹೇಳಿದ ಕೇಳ್ತಾ ಇರೋದು ಕಾಂಗ್ರೆಸ್ ಮಾಡಿದ ತಪ್ಪು ಏನು ಅವರನ್ನು ಹೋಗೋಕ್ ಬಿಡ್ತು ನೀವೇ ಹೇಳ್ತೀರಿ ಅವನು ಕಳ್ಳ ಅನ್ನುವಂಥದ್ದು ಅಥವಾ ದೇಶ ಭ್ರಷ್ಟ ಅನ್ನುವಂಥದ್ದು ಡೈರೆಕ್ಟರೇಟ್ ತೀರ್ಮಾನ ಕಾಂಗ್ರೆಸ್ ಆತನ ಕಾಂಗ್ರೆಸ್ ಸರ್ಕಾರ ಇರುವಾಗ ಆತನ ಅರೆಸ್ಟ್ ಆಗೋದಿಲ್ಲ ಆ ಮಾಡೋಕಾಗೋದಿಲ್ಲ ಅಥವಾ ತಪ್ಪಿಸಿಕೊಂಡು ಇವತ್ತು ಹೇಳೋದಕ್ಕೆ ನಾವು ತಪ್ಪಿಸ್ಕೊಂಡು ಹೋದ ನಾವು ಹೇಳ್ತಾ ಇಲ್ಲ ಅವನು ಹೋಗಿದ್ದಾನೆ ರಾಜಾರೋಷವಾಗಿ ಅವ್ ಹೋಗಿರ್ತಕ್ಕಂಥದ್ದು ಹೋದ್ಮೇಲೆ ಇವರು ಫೀಸ್ ಮಾಡೋದಕ್ಕೆ ಮುಂಚೆ ಇವತ್ತು ಆರೋಪ ಮಾಡ್ತಕ್ಕಂಥ ಜನ ಅವತ್ತು ಈ ಬುದ್ಧಿ ಎಲ್ಲಿ ಹೋಗಿತ್ತು ಹಿಡಿಯೋದಾಗಿದ್ರೆ ಅವತ್ ಹಿಡ್ಕೊಳ್ಬೇಕಿತ್ತು ಆರೋಪ ಇವತ್ತು ನನಗೆ ಮಾತಾಡಕ್ಕೆ ಪೂರ್ತಿ ಬಿಟ್ಬಿಡಿ ಆಮೇಲೆ ನಿಮಗೆ ಮತ್ತೆ ನೀವು ಹೇಳಿದಿರಿ ನನಗೆ ಮಾತಾಡಬೇಡ ಅಂತ ನಾನು ಮಾತಾಡ್ಲಿಲ್ಲ ಸುಮ್ಮನೆ ಕೂತ್ಕೊಂಡೆ ಈಗ ನಿಮಗೆ ನಾಲ್ಕು ಜನ ಜವಾಬ್ದಾರಿ ನನಗಿದೆ ಹಾಗಾಗಿ ಇವತ್ತು ಅವರು ಅಲ್ಲಿಂದ ಹೊರಗಡೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಿ ಲಂಡನ್ನಿಂದ ಆಚೆಗೆ ಹೋಗಿರ್ತಕ್ಕಂಥವ್ರು ಇವತ್ತು ವಾಪಸ್ ಅಲ್ಲಿಗೆ ಬಂದು ಕೂತ್ಕೊಂಡಿದ್ದಾರೆ ಆದ್ರೆ ಅವತ್ತು ಹೇಳಿರ್ತಕ್ಕಂಥದ್ದು ಇವ್ರಿಗೆ ಏನಾದರೂ ಕೊಡಿರ್ತಕ್ಕಂಥದ್ದಲ್ಲ ಈ ನಿಮ್ಮ ದೇಶದ ಕಾನೂನುಗಳು ಇವ್ರಿಗೆ ಪರ್ಮಿಟ್ ಮಾಡೋದಿದ್ರೆ ಅವರಿಗೆ ಅವಕಾಶವನ್ನು ಕೊಡಬಹುದಾಗಿರುತ್ತೆ ಈ ದೇಶದಿಂದ ನೀವು ಕೊಡಿಂತಕ್ಕಂಥದ್ದಲ್ಲ ಅದರಿಂದ ನಮ್ಮ ನಿಮ್ಮ ಸಂಬಂಧ ಹಾಳಾಗುತ್ತೆ ಅಂತಕ್ಕಂಥ ಮಾತನ್ನು ಅದರಿಂದ ಏನಾಗೋದಿಲ್ಲ ಕಾನೂನು ರೀತ್ಯ ನಡಿಬೇಕು ಅಂತ ಹೇಳಿ ಕೋರ್ಟು ಕೂಡ ಅದರೊಳಗೆ ಏನಾರು ಇದ್ರೆ ಕೋರ್ಟ್ ಏನಾರು ಅದನ್ನ ಅಫೆಲ್ಡ್ ಮಾಡಿಲ್ದಲ್ಲೇ ಇದ್ದಂತ ಸಂದರ್ಭ ಆಗಿದಿದ್ರೆ ಬಹುಶಃ ಡೆಲ್ಲಿ ಹೈಕೋರ್ಟ್ ಮುಂದೆ ಯಾಕಂದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಅದಕ್ಕೆ ಅದ್ರ ಬಗ್ಗೆ ಆರ್ಡರ್ ಕೊಡ್ತಾ ಇತ್ತು ನೀವು ಅವ್ರು ಮಾಡಿರ್ತಕ್ಕಂಥದ್ದು ಸರಿ ಇದೆ ಅವ್ರನ್ನ ಯಾಕೆ ನೀವು ಅವ್ರನ್ನ ನೀವು ವೀಸಾನ ಅಥವಾ ನೀವು ಪಾಸ್ಪೋರ್ಟ್ ಪಾಸ್ಪೋರ್ಟನ್ನು ಫ್ರೀಜ್ ಮಾಡಿದ್ದೀರಿ ಅದನ್ನು ರಿಲೀಸ್ ಮಾಡಿ ಅಂತ ಹೇಳಿ ಇಮಿಡಿಯೇಟ್ ಆಗಿ ಪಾಸ್ಪೋರ್ಟ್ ಇಶ್ಯೂ ಮಾಡಲಿಕ್ಕೆ ಯಾಕೆ ಕೊಡ್ತು ಕೊಟ್ಟು ಒಂದೊಂದು ಸೆಕೆಂಡ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಡೆಲ್ಲಿ ಹೈಕೋರ್ಟ್ ಹೇಳೋದಕ್ಕಿಂತ ಇಪ್ಪತ್ತೈದು ಮೂರು ದಿವಸದ ಮುಂಚೆನೇ ಇಪ್ಪತ್ತೈದು ದಿವಸ ಮುಂಚೆ ಹೋಗಿದೆ ಆದ್ರೆ ಅವತ್ ತಗೊಂಡಿರ್ತಕ್ಕಂಥ ನಿರ್ಧಾರ ತಪ್ಪಲ್ಲ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ ಇವತ್ತು ಆದ್ರೆ ಇವ್ರು ನಿರ್ಧಾರ ತಗೊಂಡಿಲ್ಲ ಅಲ್ಲಿಯ ಸರ್ಕಾರಕ್ಕೆ ಒಂದು ಸಂತೇಶವನ್ನು ಕೊಟ್ಟಿದ್ದಾರೆ ಇವ್ರನ್ನೇನಾದ್ರೂ ಮಾಡೋದ್ರಿಂದ ಆದ್ರೆ ಇಲ್ಲಿ ಯಾವ ಒಂದು ಬೆದರಿಕೆಯನ್ನು ಯು ಪಿ ಎ ಸರ್ಕಾರ ಅವರಿಗೆ ಒಡ್ಡಿತ್ತು ಈ ಒಂದು ವಿಚಾರಕ್ಕೋಸ್ಕರವಾಗಿ ನಮ್ಮ ನಿಮ್ಮ ಸಂಬಂಧ ಹಳಸೋದಿಲ್ಲ ನಿಮ್ಮ ದೇಶದ ಕಾನೂನಿಗೆ ಸರಿಯಾದಂತಹ ರೀತಿಯಲ್ಲಿ ಕ್ರಮ ತಗೊಳ್ಳಿ ಅಂತ ಹೇಳಿ ಬಜೆಟ್ ಮುಗಿಸ್ಬಿಡ್ತೀನಿ ಬಜೆಟ್ ವಿಚಾರದಲ್ಲಿ ಹೇಳ್ತಾ ಇದ್ರು ರವಿಕೃಷ್ಣ ರೆಡ್ಡಿ ಅವರು ಲಲಿತ್ ಮೋದಿ ಅವರು ಹೊರರು ಹೊಗಳಿದ್ರು ಅಂತ ಒಳ್ಳೆ ವಿಚಾರವನ್ನು ಯಾರು ಬೇಕಾದ್ರೂ ಹೊಗಳಬಹುದು

ನೀವು ಅದಕ್ಕೆಲ್ಲ ವಿದೇಶದ ಬಗ್ಗೆ ಹೇಳ್ತಾ ಇದ್ರಿ ಇವರು ಇವತ್ತು ಸುಷ್ಮಾ ಸ್ವರಾಜ್ ಅವ್ರ ಮೌನ ಅಂತಕ್ಕಂಥದ್ದು ಒಂದು ವಿಷಯ ಸುಷ್ಮಾ ಸ್ವರಾಜ್ ಅವರಾಗಲೇ ಇದಕ್ಕಾಗ್ಲೇ ಕ್ಲಾರಿಫಿಕೇಶನ್ ಅನ್ನು ಸಾಕಷ್ಟು ಮಾಧ್ಯಮಗಳ ಮುಖಾಂತರವಾಗಿ ಕೊಟ್ಟಿದ್ದಾರೆ ವಿದೇಶಕ್ಕೆ ಮೋದಿ ಅವರು ಪ್ರವಾಸ ಮಾಡ್ತಾ ಇದ್ದಾರೆ ಅವರು ಡಿಫ್ಯಾಕ್ಟ್ ಇದನ್ನೆಲ್ಲ ಹೇಳಿರ್ತಕ್ಕಂಥದ್ದು ಒಬ್ಬ ಪ್ರಧಾನ ಮಂತ್ರಿಗೆ ಎಲ್ಲವನ್ನ ಎಲ್ಲಾ ಖಾತೆಗಳಲ್ಲೂ ನೋಡ್ಕೊಳ್ತಕ್ಕಂತಹ ಜವಾಬ್ದಾರಿ ಇದ್ದೇ ಇರುತ್ತೆ ಯಾಕೆಂದ್ರೆ ಆ ಇಲಾಖೆಗೆ ಒಬ್ಬ ಮಂತ್ರಿ ಇದ್ರು ಕೂಡ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನೋಡ್ತಕ್ಕಂಥ ಜವಾಬ್ದಾರಿ ಕೂಡ ಇರುತ್ತೆ ಆದ್ರೆ ವಿದೇಶದ ಪ್ರವಾಸವನ್ನ ಇವರ ಪಕ್ಷದ ಅಧ್ಯಕ್ಷರು ಮಾಜಿ ಪ್ರಧಾನಮಂತ್ರಿಗಳು ಕೂಡ ಮೊನ್ನೆ ಹೋದಂಥ ಸಂದರ್ಭದಲ್ಲಿ ಹೊಗಳ ಬಂದಿದ್ದಾರೆ ನೀವು ಇದನ್ನು ಮುಂದುವರಿಸಬೇಕು ಬಹಳ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದೀರಿ ಆಗ್ಬೇಕು ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ದೇವೇಗೌಡರು ಹೇಳಿ ಬಂದಿದ್ದಾರೆ ವಿಷಯ ಇಷ್ಟೇ ಸುಷ್ಮಾ ಸ್ವರಾಜ್ ಅವರು ನಿಮ್ಮ ಯುನೈಟೆಡ್ ನೇಷನ್ ಯು ಕೆ ಒಳಗೆ ಏನ್ ಕಾನೂನಿದೆ ಆ ಕಾನೂನು ನಿಮಗೆ ಪರ್ಮಿಟ್ ಮಾಡಿದ್ರೆ ಇವರ ಹೆಂಡತಿಯ ಆಪರೇಷನ್ ಬರ್ಲಿಕ್ಕೆ ನೀವು ಪೇಪರ್ಸ್ ಅನ್ನ ಕೊಡೋದ್ರಿಂದ ಸಂಬಂಧ ಹಳಸೋದಿಲ್ಲ ಅಂತ ಮಾತನ್ನ ಹೇಳಿದ್ದಾರೆ ಅಂದ್ರೆ ಈಗ ಏನಾದರೂ ಕೊಟ್ಟು ನಾಳೆ ಬೇರೆ ನಮ್ಮ ನಿಮ್ಮ ಸಂಬಂಧ ಕಡೆ ಹಳಸೋಗ್ಬಿಡುತ್ತೆ ನಮ್ಮ ನಮ್ಮ ನಿಮ್ಮ ರಿಲೇಷನ್ಶಿಪ್ ಮುಂದಕ್ಕೆ ಇರೋದೇ ಇಲ್ಲ ಸಮರ್ ಬಗ್ಗೆ ಆರೋಪಗಳಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಇದೆ ಅವ್ರ ಈಗಾಗಲೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಇಲ್ಲಿ ಪ್ರಶ್ನೆ ಏನು ಇಲ್ಲಿ ಒಂದು ನಿಮಿಷ ಇದೇ ಲಲಿತ್ ಮೋದಿ ಪ್ಲೇಸ್ ಅಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಇದ್ದಿದ್ರೆ ಇದೆ ಲಲಿತ್ ಮೋದಿ ಬಗ್ಗೆ ಕೇವಲ ಕೇವಲ ಐಪಿಎಲ್ ವಿಚಾರ ಅಲ್ಲ ಐಪಿಎಲ್ ನ ಐನೂರು ಕೋಟಿ ಅಲ್ಲ ಲಲಿತ್ ಮೋದಿ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ಒಡೆಯ ಸರ್ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ಒಳಯ ನಾಳೆ ಈ ರೀತಿಯ ಒಂದು ಅನುಕಂಪದ ಆಧಾರದಲ್ಲಿ ಅಥವಾ ಮಾನವೀಯ ದೃಷ್ಟಿಯಲ್ಲಿ ಮಾಡಿದಂಥ ಉಪಕಾರ ಮಾನವೀಯ ದೃಷ್ಟಿಯಲ್ಲಿ ಮಾಡಿದಂಥದ್ದು ನಾಳೆ ದೊಡ್ಡ ಮೊತ್ತದ ಹಣ ಒಂದು ಪಾರ್ಟಿ ಫಂಡ್ ಆಗಿ ಯಾಕೆ ಖಂಡಿತ ಅಪೇಕ್ಷೆ ಭಾರತೀಯ ಜನತಾ ಪಾರ್ಟಿ ನಿಮಿಷ ನಿಮಿಷ ಕೇಳಿದ್ರಿ ಹಾಫ್ ಬ್ಯಾಕ್ ಮಾತಾಡಬಾರ್ದು ಯಾಕೆಂದ್ರೆ ಇದನ್ನ ಕ್ಲಾರಿಫಿಕೇಶನ್ ಕೊಟ್ಟಾದ ಮೇಲೆ ಹೈಕೋರ್ಟ್ ಅವ್ರಿಗೆ ಡೆಲ್ಲಿ ಹೈಕೋರ್ಟ್ ಅವರ ಪಾಸ್ಪೋರ್ಟ್ ರಿಲೀಸ್ ಮಾಡಿದಂತ ಸಂದರ್ಭದಲ್ಲಿ ಅದು ಇತ್ತೀಚಿನ ಹೋದ್ ತಿಂಗಳ ಫೋಟೋ ನಾವು ಮಾತಾಡ್ತಾ ಇರ್ತಕ್ಕಂತದ್ದು ಜನ ಹದಿನಾಲ್ಕನೇ ಆಗಸ್ಟ್ ವಿಷಯ ಇತ್ತೀಚಿನ ಫೋಟೋಗಳನ್ನು ಅದಕ್ಕೆ ಮೇಲೆ ಕೋರ್ಟ್ ಅದನ್ನ ಸಂದರ್ಭದಲ್ಲಿ ಮಾಡಿದ್ರು ವೀಸಾ ರಿಲೀಸ್ ಆದ್ಮೇಲೆ ಅದು ಪಾಸ್ಪೋರ್ಟ್ ರಿಲೀಸ್ ಆದ್ಮೇಲೆ ಅವ್ರು ಬೇಕಾದ ಕಡೆ ಹೋಗಿರ್ಬೋದು ಅದನ್ನೇ ಇದಕ್ಕೆ ನಾವಿಲ್ಲಿ ತಳಕಂತದ್ದಲ್ಲ ತಾವು ಇನ್ನೊಂದು ವಿಚಾರ ಹೇಳ್ತಾ ಇದ್ರಿ ಇದು ಒಬ್ಬರಿಗೆ ಸಾಮಾನ್ಯ ಮನುಷ್ಯರಿಗೆ ಅಂತ ಈ ತರದ ಬೇಕಾದಷ್ಟು ಉದಾಹರಣೆಗಳಿದೆ ಇವ್ರೊಬ್ಬರಿಗೆ ಮಾಡಿಲ್ಲ ಆದ್ರೆ ಇವತ್ತೇನ್ ಕಾಣ್ತಾ ಇದೆ ಇವತ್ತೇನೋ ಬಿಜೆಪಿ ಸರ್ಕಾರದಲ್ಲಿ ಏನೋ ಭ್ರಷ್ಟತೆ ನಡೆದು ಬಿಡುತ್ತೆ ಏನೇನೋ ಆಗತ್ತೆ ಅಂತ ಕಂಡುಕೊಂಡಿದ್ರು ಒಂದು ವರ್ಷದಲ್ಲಿ ಯಾವುದೇ ಒಂದು ಹುಳಕನ್ನು ಕೂಡ ಇವರು ಹುಡಿಯಕ ಕೊನೆಗೆ ಇದು ಯಾವುದೋ ಒಂದು ಸಣ್ಣ ವಿಚಾರಗಳನ್ನ ತಗೊಂಡು ಇನ್ ಏನೋ ಮಾಡಬೇಕಾಗಿದೆ ತೋರಿಸಬೇಕಾಗಿದೆ ಅಂತಕ್ಕಂತ ಜನ ನೋಡ್ತಾ ಇದಾರೆ ಇವತ್ತು ರಾಜ್ಯದ ದೇಶದ ಜನ ನೋಡ್ತಾ ಇದಾರೆ ಇದನ್ನ ಯಾರು ಇದನ್ನ ಒಪ್ಪಿಲ್ಲ ಯಾವುದೇ ಒಂದು ಭ್ರಷ್ಟಾಚಾರ ರಹಿತವಾದಂತಹ ಆಡಳಿತವನ್ನ ಇವತ್ತು ಸ್ಕ್ಯಾಂಡಲ್ ಫುಲ್ ಗೌರ್ಮೆಂಟ್ ಏನಿತ್ತು ಇದು ಸ್ಕ್ಯಾಂಡಲ್ ಫ್ರೀ ಗವರ್ಮೆಂಟ್ ಇವತ್ತು ಇಲ್ಲಿವರೆಗೆ ಯಾವುದೇ ಒಂದು ಸ್ಕ್ಯಾಂಡಲ್ಗೆ ಅವಕಾಶ ಕೊಡದಲೆ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಬಿಜೆಪಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಕ್ಕಂಥದನ್ನ ಇಡೀ ರಾಷ್ಟ್ರದ ಜನತೆ ಮಾತ್ರ ಅಲ್ಲ ಇವತ್ತು ವಿದೇಶಗಳು ಕೂಡ ಇದನ್ನು ಒಪ್ಪಿಕೊತಾ ಇದೆ ಇವತ್ತು ಈಗಾಗಲೇ ಹೇಳ್ತಾ ಇದೆ ಐಎಂಎಫ್ ಇಂದ ಹಿಡಿದು ಅನೇಕ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇದೇ ರೀತಿ ಭಾರತ ಮುಂದುವರೆದರೆ ಚೈನಾನ ಕೇವಲ ಎರಡೂವರೆ ಮೂರು ವರ್ಷಗಳಲ್ಲಿ ಬೀಟ್ ಮಾಡಿ ಮುಂದೆ ಒಂದು ದಿವಸ ಇನ್ನೂ ಒಳ್ಳೆ ದಿನಗಳಿಗೆ ಭಾರತ ಕಾಲಿಡ್ತಾ ಇದೆ ಅಂತ ಅಂದ್ರೆ ನಾವು ಯೋಚನೆ ಮಾಡಬೇಕು ಎಲ್ಲ ಡೈರೆಕ್ಷನ್ ಇವತ್ತು ಇಂಡಿಯಾ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ಹೇಳಿದ್ರಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ಬೇಕಾದ್ರೆ ಪೆಟ್ರೋಲ್ ಬೆಲೆ ಇಳಿದಾಗ ಇದು ಸರ್ಕಾರದಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ಕಡಿಮೆ ಆಗಿದೆ ಅದಕ್ಕೋಸ್ಕರ ಪೆಟ್ರೋಲ್ ಬೆಲೆ ಇಳಿದ್ರು ಅಂತ ಇವತ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಆದಂತ ಸಂದರ್ಭದಲ್ಲಿ ಜಾಸ್ತಿ ಆಗಿಲ್ಲ ಆಯಿಲ್ ಕ್ರೂಡ್ ಆಯಿಲ್ ವಿಚಾರಕ್ಕೆ ಸಂಬಂಧಪಟ್ಟ ನಾವು ಮಾತಾಡಿದ್ರೆ ಪೆಟ್ರೋಲ್ ಪ್ರೈಸ್ ನಲವತ್ತೈದು ರೂಪಾಯಿ ಆಗಬೇಕು ಬಿಡಿ ಅದು ಮತ್ತೊಂದು ಚರ್ಚೆ ಈಗ ಒಬ್ರು ಕರೆ ಮಾಡಿದ್ದಾರೆ ಎಸ್ ಹಲೋ ಓಕೆ ಕಾಲ್ ಕಟ್ ಆಗಿದೆ ಮಾತಾಡುತ್ತೆ ಒಂದೇ ನಿಮಿಷ ಹೇಳಿ ಮಾತಾಡಿದ್ದಕ್ಕೆ ಒಂದು ಆಗ್ಲೇ ಅವ್ರು ಹೇಳ್ತಿದ್ರು ಟೂ ತೌಸಂಡ್ ಟೆನ್ ಅಲ್ಲಿ ದೇಶ ಬಿಟ್ಟು ಹೋದ ಅವನೇನು ಬಂಧಿಸುವಂತ ವ್ಯಕ್ತಿ ಆಗಿರ್ಲಿಲ್ಲ ಅವನ್ ಅವನ ಮೇಲೆ ಯಾವ್ದೇ ಇದ ಆರೋಪಗಳು ಇರ್ಲಿಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನೇನ್ ಹೇಳಿದೆ ಅವರಿಗೆ ಜಾರಿ ನಿರ್ದೇಶನಾಲಯ ಲುಕ್ಔಟ್ ಆರ್ಡರ್ ಇಶ್ಯೂ ಮಾಡಿದೆ ಮತ್ತೆ ರೆಡ್ ಕಾರ್ನರ್ ಇಶ್ಯೂ ಮಾಡಿದೆ ಇವೆರಡು ಇಶ್ಯೂ ಮಾಡೋದ ಅರ್ಥ ಏನು ಅಂತಂದ್ರೆ ನಮ್ಮ ದೇಶದಿಂದ ಒಬ್ಬ ಭ್ರಷ್ಟಾಚಾರದಲ್ಲಿ ತೊಡಗಿ ನಮ್ಮ ದೇಶದ ಅರ್ಥವ್ಯವಸ್ಥೆ ಹಾಳು ಮಾಡಿ ಒಂದ್ ಕಡೆ ಬಂದು ಅಡಗಿದಾನೆ ಅವನು ಎಲ್ಲೂ ಕೂಡ ಅಲ್ಲಿಂದ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಸರ್ ಓಡಿಸಿರ್ತಕ್ಕಂಥ ಒಂದೇ ನಿಮಿಷ ಪ್ರಕಾಶ್ ಕರೆ ಮಾಡಿದ್ದಾರೆ ಬೆಂಗಳೂರು ನಿಮ್ಮ ಪ್ರಶ್ನೆ ಏನು ನಿಮಿಷ ಸರ್ ಹೇಳೋದು ನಾವು ಸುಷ್ಮಾ ಸ್ವರಾಜ್ ಅವರು ಒಪ್ಪಿಕೊಂಡಿದ್ದಾರೆ ನಾನು ಲೆಟರ್ ಅನ್ನ ಇಶ್ಯೂ ಮಾಡಿದ್ದೀನಿ ಲಲಿತ್ ಮೋದಿ ಅವರಿಗೆ ಅವಕಾಶ ಕೊಡಿ ಅಂತ ಬಟ್ ಅವರು ಬಿಜೆಪಿ ಅವರು ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅವ್ರ ಆಕ್ಚುಲಿ ಅವ್ರ ಮಿಸ್ಸಸ್ ಗೆ ಕ್ಯಾನ್ಸರ್ ಇದೆ ಅಂತ ಒಳ್ಳೆ ಉದ್ದೇಶ ಲೆಟರ್ ಅನ್ನ ಮಿಸ್ಯೂಸ್ ಮಾಡಿಕೊಂಡು ಹಿ ಗಾನ್ ಫಾರ್ ಟ್ರಿಪ್ ಅಂಡ್ ದ ಪೀರಿಯಡ್ ದಟ್ ಇಸ್ ಗಿವನ್ ಫಾರ್ ಹಿಮ್ ಲಲಿತ್ ಮೋದಿ ಟೂ ಇಯರ್ಸ್ ಕ್ಯಾನ್ಸರ್ ಎಷ್ಟು ದಿನ ಆಪರೇಷನ್ ಆಗುತ್ತೆ ಒಂದ್ ತಿಂಗಳ ಎರಡ್ ತಿಂಗಳ ಮೂರ್ ತಿಂಗಳ ಪೀರಿಯಡ್ ವಾಟ್ ಎವರ್ ದ ಈ ವೀಸಾ ಇಸ್ ಗಿವನ್ ಇಟ್ಸ್ ಫಾರ್ ಟೂ ಇಯರ್ಸ್ ಅಪಾರ್ಟ್ ಫ್ರಾಮ್ ದಾಟ್ ಗಾನ್ ಫಾರ್ ಟ್ರಿಪ್ ಅವ್ರು ಪೋರ್ಚುಗಲ್ ಹೋಗೋದ್ಬಿಟ್ಟು ಎಲ್ಲ ಇಡೀ ವರ್ಲ್ಡ್ ಟೂರ್ ಮಾಡಿದ್ದಾರೆ ಆ ಸಮಯದಲ್ಲಿ ಇದು ಮಾನವೀಯತೆ ದೃಷ್ಟಿಯನ್ನು ಮಾಡಿದ್ರೆ ಅವ್ರು ಆ ರೀತಿ ಮಿಸ್ಯೂಸ್ ಮಾಡ್ಕೋಬಾರು ಇವರು ಒಬ್ಬ ಲುಕೋಟ್ ಲುಕೋಟ್ ಪರ್ಸನ್ ಲಲಿತ್ ಮೋದಿ ಇಸ್ ಎ ಲುಕ್ಔಟ್ ಪರ್ಸನ್ ಬೈ ದ ಫೈನಾನ್ಸ್ ಮಿನಿಸ್ಟ್ರಿ ಅಂತ ಪರ್ಸನ್ ಅನ್ನ ಇವರು ಮಾನವೀಯತೆ ದೃಷ್ಟಿಯಿಂದ ಯಾಕೆ ಇವರು ಪ್ರಶ್ನೆ ಈಗ ಕೇಳಿದ್ರು ಒಳ್ಳೆ ಆಗಸ್ಟ್ ನಾಲ್ಕನೇ ತಾರೀಕು ಇವರು ಆಪರೇಷನ್ ಇದೆ ಅದಕ್ಕೆ ಹೋಗಬೇಕು ಅಂತಕ್ಕಂಥದ್ದು ನಾಲ್ಕೈದು ದಿವಸಗಳ ಮುಂಚೆ ಈ ಪ್ರಕ್ರಿಯೆ ಪ್ರಾರಂಭ ಆಯ್ತು ಆದ್ರೆ ಇಪ್ಪತ್ತಾರನೇ ತಾರೀಕು ಕೋರ್ಟ್ ಆದೇಶ ಏನ್ ಬಂತು ಅದೇ ತಿಂಗಳು ಅಂದ್ರೆ ಕೇವಲ ಒಂದು ಇಪ್ಪತ್ತೈದು ಮೂವತ್ತು ದಿವಸದೊಳಗೆ ಒಂದು ತಿಂಗಳೊಳಗೆ ಅವರ ಪಾಸ್ಪೋರ್ಟನ್ನು ನೀವು ರಿಲೀಸ್ ಮಾಡಬೇಕು ಅಂತ ಡೆಲ್ಲಿ ಹೈಕೋರ್ಟ್ ಆದೇಶ ಕೊಟ್ಟ ಮೇಲೆ ಅದಾದಾಗ ಅವ್ರು ಹಾಕುವುದು ಪಾಸ್ಪೋರ್ಟ್ ರಿಲೀಸ್ ಆಗಿದೆ ಅದಾದ ನಂತರದಲ್ಲಿ ಅವ್ರು ಹೋಗಿರ್ತಕ್ಕಂಥದ್ದು ಅಲ್ಲ ನೀವು ಆದರೆ ಪದೇ ಅಲ್ಲ ಪದೇ ಪದೇ ಕೋರ್ಟ್ ಬಗ್ಗೆ ಹೇಳುವಾಗ ನನಗುತ್ತೆ ಸುಷ್ಮಾ ಸ್ವರಾಜ್ ಹಿಂಗೆ ಅದಕ್ಕೆ ಯಾಕೆ ಗೊತ್ತಿದೆ ಅಂತಲ್ಲ ಒಂದ್ ನಿಮಿಷ 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 ಉತ್ತರ ಕೊಡಬೇಕಾಗಿದೆ ಹಾಗಾಗಿ ಇಲ್ಲಿ ಕೆಲವು ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇದು ಅವರು ಕೊಟ್ಟಾದ ಮೇಲೆ ಅವರು ಓಡಾಡ್ತಾ ಇದ್ರು ಅಂತ ಆದರೆ ಅದರೊಳಗೆ ಪೂರ್ತಿ ಅರ್ಧಂಬರ್ಧ ಇನ್ಫಾರ್ಮೇಷನ್ ಕೊಟ್ಟಿರ್ತಕ್ಕಂಥದ್ದು ಇದನ್ನು ಪೂರ್ತಿ ಕ್ಲಾರಿಫೈ ಮಾಡಬೇಕು ಕೋರ್ಟಿನ ಆದೇಶದ ಮೇಲೆಗೆ ಅವರ ಪಾಸ್ಪೋರ್ಟ್ ರಿಲೀಸ್ ಆದ ಮೇಲೆ ಅವರು ವಿದೇಶಗಳ ಪ್ರವಾಸಗಳನ್ನು ಮಾಡಿದ್ದಾರೆ ಅವತ್ತಿನ ಫೋಟೋಗಳಿಗೆ ಇವತ್ತು ಹಾಕ್ತಕ್ಕಂಥ ತಪ್ಪು ನನಗಾಗಲೇ ಅನೇಕ ಬಾರಿ ಸ್ಪಷ್ಟಪಡಿಸಿದ್ದೀನಿ ನಾವು ಲಲಿತಾ ಮೋದಿಯವರ ಪರವಾಗಿಲ್ಲ ಅಥವಾ ಅವರು ಮಾಡಿರ್ತಕ್ಕಂಥ ಅಪರಾಧಗಳಿಗೆ ನಮ್ಮ ಕಡೆ ಸಹಕಾರಗಳು ಇಲ್ಲ ಯಾವುದೇ ಅಪರಾಧಿ ಅಪರಾಧಿನೇ ಆಗಬೇಕಾದಂಥ ಶಿಕ್ಷೆ ಈ ನೆಲದ ಕಾನೂನಿನ ಪ್ರಕಾರ ಏನಾದ್ರು ತಪ್ಪು ಮಾಡಿದರೆ ಹಾಗೇ ಆಗುತ್ತೆ ಆದರೆ ಮಾನವೀಯ ಮೌಲ್ಯದಿಂದ ನಾನೀಗಾಗಲೇ ಹೇಳಿದೆ ಬರೀ ಒಬ್ರಿಗೆ ಅಲ್ಲ ಅನೇಕ ಜನಗಳಿಗೆ ಈ ಅವಕಾಶಗಳು ಸಿಕ್ಕಿದೆ ಅಲ್ಲಿರ್ತಕ್ಕಂಥ ಕಾನೂನು ಪರ್ಮಿಟ್ ಮಾಡಿದ್ರೆ ನಿಮ್ಮ ಕಾನೂನಿನ ಪ್ರಕಾರವಾಗಿ ಆ ನೆಲದಲ್ಲಿರ್ತಕ್ಕಂಥ ಕಾನೂನಿನ ಪ್ರಕಾರವಾಗಿ ನೀವು ಕ್ರಮ ತಗೊಳ್ಬಹುದು ಇದ್ರಲ್ಲಿದ್ನಲ್ಲ ಪಾಕಿಸ್ತಾನದಲ್ಲಿ ಅವನಿಗೆ ಅಸ್ತಮ ಇತ್ತು ಕಷ್ಟ ಇತ್ತು ಪಾಕಿಸ್ತಾನದ ಅವನಿಗೆ ಒಂದು ಶೆಲ್ಟರ್ ಮಾಡ್ಕೊಟ್ರು ಅದರಲ್ಲಿ ತಪ್ಪಿಲ್ಲ ತಾನೆ ನೋಡಿ ಕ್ರಿಮಿನಲ್ ಅವನ್ ಲೆಕ್ಕಾಚಾರದಲ್ಲಿರ್ತಕ್ಕಂಥದ್ದು ಬೇರೆ

ಕೋರ್ಟ್ ನಿರ್ಧಾರ ಯು ಪಿ ಪಾಸ್ಪೋರ್ಟ್ ಅನ್ನ ಮಾತ್ರ ರಿಲೀಸ್ ಮಾಡಿದೆ ಅಷ್ಟೇ ಈ ಎಲ್ಲ ಅಪರಾಧಗಳನ್ನು ಅಪರಾಧಗಳನ್ನು ನಾವು ಮಾಡಿಲ್ಲ ಅಂತ ಅಪರಾಧಗಳ ಬಗ್ಗೆ ಅಪರಾಧಗಳ ಬಗ್ಗೆ ಜೊತೆ ನಿಮ್ ಸಂಬಂಧ ಏನು

ಬಿ ಜೆ ಪಿಯನ್ನು ಕೇಂದ್ರದಲ್ಲಿ ಕೂರಿಸಿದ್ದು ಜನ ಜನತೆ ಓಟ್ ಹಾಕಿದವರು ಕಾಂಗ್ರೆಸ್ ಕೂಡ ಒಂದು ನಲವತ್ತೆರಡು ಸ್ಥಾನಗಳನ್ನು ಮಾತ್ರ ಗಳಿಸಿರುವಂಥದ್ದು ಇಲ್ಲಿ ಮುಜುಗರಕ್ಕೆ ಈಡಾಗುವಂಥ ಯಾಕೆ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಳ್ತಾ ಇದೆ ಅನ್ನುವಂಥದ್ದು ಒಂದು ಆಗ ಒಂದು ಜನರಲ್ಲಿ ಭಾವನೆ ಯಾಕೆ ಈ ರೀತಿ ಡಿಫೆಂಡ್ ಮಾಡುವಂಥ ಅಗತ್ಯ ಏನಿತ್ತು ಅಂತ ಅದರ ಜೊತೆಗೆ ನಾನು ರವಿ ಸುಬ್ರಹ್ಮಣ್ಯ ಅವ್ರ ಒಂದು ಕೇಳೋದಕ್ಕೆ ಇಷ್ಟಪಡ್ತೀನಿ ಈ ರೀತಿ ಮಾನವೀಯ ನೆಲೆಯಲ್ಲಿ ನಾನು ಹೇಳಿದ್ದೀನಿ ಅಲ್ಲಿಯ ಸರ್ಕಾರಕ್ಕೆ ಅನ್ನೋದನ್ನು ಆವತ್ತೇ ಆಗಲೇ ಸುಷ್ಮಾ ಸ್ವರಾಜ್ ಅವರು ಪ್ರಧಾನಿ ಅವರಿಗೆ ಹೇಳಿರ್ಬೋದಾ ಹೇಳಿಲ್ವಾ ಅಲ್ಲ ಆ ವಿಚಾರಗಳು ನನಗೆ ಗೊತ್ತಿಲ್ಲದಲ್ಲೇ ಇರತಕ್ಕಂತ ವಿಷಯಗಳ ಬಗ್ಗೆ ಮಾತಾಡ್ತಕ್ಕಂಥ ಪಾರ್ಲಿಮೆಂಟಲ್ಲಿ ಹತ್ನಾಗಲಿ ಸಣ್ಣ ಪುಟ್ಟಪುಟ್ಟ ಪ್ರಶ್ನೆ ಚಂದ್ರಶೇಖರ್ ಚಂದ್ರಾಯಪಟ್ಟಣದಿಂದ ಹಲೋ ಹೇಳಿ ಚಂದ್ರಶೇಖರ್ ಅವ್ರೆ ನಿಮ್ಮ ಪ್ರಶ್ನೆಗಳು ಚಂದ್ರಶೇಖರ್ ಅಂತ ಹೇಳಿ ಹೇಳಿ ಸರ್ ಹೇಳಿ ಹೇಳಿ ಪ್ರಶ್ನೆ ಹೇಳಿ ಸರ್ ಈಗ ನಾನು ಕಾಂಗ್ರೆಸ್ನವ್ರಿಗೆ ಒಂದು ಮಾತು ಇಷ್ಟ ಇಷ್ಟಪಡ್ತೀನಿ ಹೇಳಿ ಸರ್ ಕಾಂಗ್ರೆಸ್ನವ್ರಿಗೆ ಯಾವ ನೈತಿಕತೆ ಇದೆ ಸರ್ ಈಗ ಅಲ್ಲ ಕಾಂಗ್ರೆಸ್ನವ್ರಿಗೆ ಪ್ರಶ್ನೆ ಕೇಳಿ ಪ್ರಶ್ನೆ ಯಾವ್ದಕ್ಕೆ ಹೇಳಿ ಸರ್ ಎರಡ್ ಸಾವಿರದ ಹತ್ತರಲ್ಲಿ ಕಾಂಗ್ರೆಸ್ ಯುಪಿಎ ಸರ್ಕಾರ ಇತ್ತಲ್ಲ ಸರ್ ಎರಡ್ ಸಾವಿರದ ಹತ್ತರಲ್ಲಿ ಯುಪಿಎ ಇತ್ತಲ್ವಾ ಸರ್ಕಾರ ಆಗ ಲಲಿತ್ ಮಾಡೋ ಅವ್ರನ್ನ ಯಾಕೆ ಬಿಟ್ರಿ ಇವರು ಓಕೆ ಇದಕ್ಕೆ ಉತ್ತರ ನಾನೇ ಕೊಟ್ಬಿಡ್ತೀನಿ ಇವರು ಬಿಟ್ರು ಕರ್ಕೊಂಬರ್ಬೇಕಿತ್ತು ಇವರು ಬಿಜೆಪಿ ಅವರು ಹೆಲ್ಪ್ ಬ್ಯಾಕ್ ಮಾಡಿ ಈಗ ಕಾಂಗ್ರೆಸ್ ಅವರು ಬಿಟ್ರು ನೀವ್ ಯಾಕೆ ಆ ಕರ್ಕೊಂಡ್ ಬಂದಿದ್ರೆ ಅವ್ರಿಗೆ ಹೆಲ್ಪ್ ಬ್ಯಾಕ್ ಮಾಡಿದ್ರು ಅವ್ರ ಯಾರು ಅವ್ರು ಯಾರೋ ಮಾಡಿದ್ರು ನೀವು ಅವ್ರ ಯಾಕೆ ಕರ್ಕೊಂಡ್ಬಂದ್ರೆ ಚಂದ್ರಶೇಖರ್ ಅವ್ರೆ ಈಗ ಕಾಂಗ್ರೆಸ್ ಅವರು ಅವರಿಗೆ ಆಡಳಿತ ಮಾಡಕ್ ಬರ್ಲಿಲ್ಲ ಇಂತ ಕ್ರಿಮಿನಲ್ ಅನ್ನ ಬಿಟ್ರು ಅನ್ನೋ ಕಾರಣಕ್ಕಾಗಿ ಹತ್ತು ವರ್ಷ ಆಡಳಿತ ಮಾಡಿದ ಕಾಂಗ್ರೆಸ್ ಅನ್ನ ಒಂದು ಮೂಲೆಯಲ್ಲಿ ಕೂರಿಸಿ ತಿಳ್ಕೊಬೇಕು ನಾವು ಇಲ್ಲಿ ಕಾಂಗ್ರೆಸ್ನವರು ರೈಸ್ ಮಾಡಿದ್ದಲ್ಲ ಇದು ಇಂಗ್ಲೆಂಡ್ ಅಲ್ಲಿ ಅಲ್ಲಿನ ಟೈಮ್ ಪತ್ರಿಕೆ ಅಲ್ಲಿ ಈ ತರಕ್ಕೆ ಈ ಕೀತ್ವಾಸ್ ಅನ್ನುವಂತ ನಮ್ಮ ಎಂ ಪಿ ಮತ್ತೆ ನಮ್ಮ ಸರ್ಕಾರ ಮತ್ತೆ ಸುಷ್ಮಾ ಸ್ವರಾಜ್ ಅವರು ಈ ತರಕ್ಕೆ ಮಾಡಿ ಕೆಲವೊಂದು ಅಕ್ರಮಗಳನ್ನ ಅಥವಾ ಪ್ರೊಪ್ರೈಟಿ ಏನಿದೆ ನಡ್ಕೋಬಾರದ ರೀತಿ ನಡ್ಕೊಂಡಿದ್ದಾರೆ ಮತ್ತೆ ಕೆಲವೊಂದು ಅಪರಾಧಿ ಚಟುವಟಿಕೆ ಮಾಡುವಂತವರಿಗೆ ಬೆಂಬಲ ಕೊಡ್ತಾರೆ ಹೇಳಿ ಅಲ್ಲಿ ರೇಸ್ ಆಗಿದ್ದು ಅದನ್ನ ಅಲ್ಲಿ ದೇಶದಲ್ಲಿ ಅದನ್ನ ಈ ದೇಶದಲ್ಲಿ ಮೀಡಿಯಾದವರು

ಬಹಳಷ್ಟು ಇಲ್ಲಿ ಯಾಕಂದ್ರೆ ಇದನ್ನ ಬಿಚ್ಚಾ ಹೋಗ್ತಿದ್ದಂಗೆ ಅದೇನು ಹೇಳ್ತಾರಲ್ವ ಸ್ಕಿಲಿಟನ್ಸ್ ಲಲಿತ ಮೋದಿಯ ಇನ್ ಕಬಂದ ಬಾಹುಗಳು ಅನೇಕ ಜನ ಬಿಜೆಪಿ ಕಾಂಗ್ರೆಸ್ ಬಹಳ ದೊಡ್ಡ ದೊಡ್ಡ ಅವನ್ನ ಮುಚ್ಚಾಕುವಂತ ಪ್ರಯತ್ನಗಳು ನಡೆಯುತ್ತೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಸಂದರ್ಭದಲ್ಲಿ ಎನ್ ಡಿ ಎ ಸರ್ಕಾರ ಖಂಡಿತವಾಗಿ ಭಾಷಣ ಮೋದಿ ಅವರು ಇದು ಬಹಳ ಗಂಭೀರವಾದ ವಿಷಯ ಯಾಕೆ ಅಂತಂದ್ರೆ ಇದೇ ಬಿಜೆಪಿ ಸರ್ಕಾರ ನಾವು ಕೂಡ ಸೇರಿ ಎಸ್ ಎಂ ಕೃಷ್ಣ ಅವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಇದ್ದಾಗ ಒಂದು ದೇಶಕ್ಕೆ ಹೋದಾಗ ಭಾಷಣ ಮಾಡುವಾಗ ತಪ್ಪಿದ್ರು ಭಾರತ ದೇಶ ಅಂತ ಹೇಳೋ ಜಾಗದಲ್ಲಿ ಬೇರೆ ದೇಶ ದೇಶ ಅಂತಾರೆ ಅದಕ್ಕೆ ಇಡೀ ದೇಶ ಬಿ ಜೆ ಪಿ ನಾಯಕರುಗಳು ಎಲ್ರೂ ರಿಸೈನ್ ಮಾಡಬೇಕು ಇವರಿಗೆ ಕಣ್ ಕಾಣಲ್ಲ ಕಿವಿ ಕೇಳಲ್ಲ ಅಂತ ಮಾತಾಡ್ತಾರೆ ಆದ್ರೆ ಅಂತ ಸಂದರ್ಭದಲ್ಲಿ ಇಂಥ ಒಂದು ಬಹಳ ಸೆನ್ಸಿಸ್ ಸೆನ್ಸಿಟಿವ್ ಇಶ್ಯೂ ಒಬ್ಬ ಇರ ಆರ್ಥಿಕ ಅಪರಾಧ ಮಾಡಿರ್ತಕ್ಕಂಥ ವ್ಯಕ್ತಿ ಬಗ್ಗೆ ಚರ್ಚೆ ಆಗ್ತಾ ಇದ್ರೆ ಇವರು ಸುಷ್ಮಾ ಸ್ವರಾಜ್ ನ ಡಿಫೆಂಡ್ ಮಾಡ್ಕೊಳ್ಳಿ ಅವ್ರನ್ನ ಡಿಫೆಂಡ್ ಮಾಡ್ಕೊಂಡು ಯಾವಾಗ ಮಾಡಿದೇಶ್ ಸುಬ್ರಹ್ಮಣ್ಯ ದಯವಿಟ್ಟು ತಿಳ್ಕೊಂಡ್ ಬಗ್ಗೆ ಗೌರವ ಇಟ್ಕೊಂಡೆ ಕೆಲವೊಂದು ಮಾತು ಸಾಕಪ್ಪ ಅಂತ ಹೋಗ್ತಿರ್ತಾನೆ ಮಾಡಕ್

ಅವರು ಅಷ್ಟೊಂದು ಇದ್ದಿದ್ರೆ ಅಷ್ಟು ಮಜಾ ಮಾಡ್ತಿರ್ಲಿಲ್ವೇನೋ ಅನ್ನೋವಂಥದ್ದು ನಿಮ್ಮ ಒಂದು ಸಂಶಯವನ್ನ ನೀವು ಹೊರಗೆ ವ್ಯಕ್ತಪಡಿಸುತ್ತೆ ಇಷ್ಟೇ ಓಕೆ ಇದ್ರೊಳಗೆ ಎರಡು ಫೇಸ್ ಇದೆ ಓಕೆ ಒಂದು ಅವರು ಆಪರೇಷನ್ ಹೋಗಿರ್ತಕ್ಕಂಥದ್ದು ಓಕೆ ಆಪರೇಷನ್ ಆದ ಮೇಲೆ ಬೇರೆ ಬೇರೆ ದೇಶಗಳಿಗೆ ಕೋರ್ಟ್ ಅವರಿಗೆ ಆದೇಶವನ್ನ ಕೊಟ್ಟು ಅವ್ರ ಪಾಸ್ಪೋರ್ಟ್ ರಿಲೀಸ್ ಆದ ನಂತರ ಆಪರೇಷನ್ ಆಗಿ ಅವರು ಅವರ ಆರೋಗ್ಯವು ಸುಧಾರಿಸಿ ಬೇರೆ ಬೇರೆ ಆದಂತ ಸಂದರ್ಭದಲ್ಲಿ ಅವಾಗ ಹೋಗಿರ್ತಕ್ಕಂಥದ್ದನ್ನ ಅರ್ಧ ಇನ್ಫಾರ್ಮೇಶನ್ ಜನ ಅರ್ಥ ಮಾಡ್ಕೊಂಡ್ಬಿಟ್ರು ಜನ ಅರ್ಥ ಆಗಿದೆ ಕರೆದಿ ಇವತ್ತು ಅವರಿಗೆ ಕೋರ್ಟಿನ ಆದೇಶದ ಮೇರೆಗೆ ಅವರ ಪಾಸ್ಪೋರ್ಟ್ ರಿಲೀಸ್ ಆದಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ದೇಶಕ್ಕೆ ಹೋಗಿದ್ದಾರೆ

ಮೋದಿ ಲಲಿತ್ ಮೋದಿ ಅವರು ಅವ್ರನ್ನ ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಡಿಫೆಂಡ್ ಮಾಡ್ಕೊಳ್ತಕ್ಕ ಮೋದಿ ಯೋಚನೆ ಮಾಡಿ ವೀಕ್ಷಕರೇ ಎಸ್ ಇಲ್ಲಿ ಇಲ್ಲಿ ಬಹಳ 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 ಮುಖ್ಯವಾಗಿ ಇಲ್ಲಿ ಒಂದು ವಿಚಾರ ಗಮನಿಸಬೇಕು ಲಲಿತ್ ಮೋದಿ ಸಾಮಾನ್ಯ ಮನುಷ್ಯ ಅಲ್ಲ ನಾನು ಮೊದಲೇ ಹೇಳಿದೆ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿಯ ಒಡೆಯ ಕ್ರಿಮಿನಲ್ ಕೂಡ ಒಂದು ಒಂದು ವೇಳೆ ವೇಳೆ ಸುಷ್ಮಾ ಸ್ವರಾಜ್ ಅವರು ಅಧಿಕಾರ ದುರುಪಯೋಗ ಮಾಡಿದ್ರು ಅಂತ ಆದ್ರೆ ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಪ್ರಧಾನಮಂತ್ರಿ ಅವರು ಕೊಡಬೇಕಾಗತ್ತೆ ಏನಾಗಿದೆ ಅನ್ನೋದು ನಂಬರ್ ಒನ್ ನಂಬರ್ ಟೂ ಕೇವಲ ಬಿಜೆಪಿಯ ಲಾಭಕ್ಕೆ ಮಾತ್ರ ಅಲ್ಲ ಒಂದು ವೇಳೆ ಕಾಂಗ್ರೆಸ್ ಕೂಡ ಇದನ್ನು ಅಲ್ಲಿಗೆ ಮುಚ್ಚಾಕುವಂತ ಪ್ರಯತ್ನವನ್ನು ಮಾಡಿದ್ರೆ ಪ್ರತಿಪಕ್ಷವಾದಂತಹ ಕಾಂಗ್ರೆಸ್ ಕೂಡ ಯಾವುದೋ ಒಂದು ರೀತಿಯಲ್ಲಿ ಲಲಿತ್ ಮೋದಿಯಿಂದ ಲಾಭವನ್ನ ಪಡ್ಕೊಂಡಿದೆ ಅಂತೇಳಿ ಜನ ಭಾವಿಸಲೇಬೇಕು ಇವರು ಹೋರಾಟ ಮಾಡಬೇಕು ಆ ಕಡೆಯಿಂದ ಪ್ರಧಾನಮಂತ್ರಿ ಉತ್ತರವನ್ನು ಕೂಡ ಕೊಡಬೇಕಾಗತ್ತೆ ಆಗ ಮಾತ್ರ ಸ್ಪಷ್ಟನೆ ಗೊತ್ತಾಗುತ್ತೆ ಯಾಕೆಂದ್ರೆ ಇಲ್ಲ ರವಿಕೃಷ್ಣ ರೆಡ್ಡಿ ಒಂದು ಮಾತಾನೇ ಹೇಳಿದ್ರು ಯಾಕೆಂತಂದ್ರೆ ಪ್ರಬಲವಾಗಿರುವಂತಹ ಪಕ್ಷಗಳು ಎರಡೇ ಬಿಜೆಪಿ ಮತ್ತು ಕಾಂಗ್ರೆಸ್ ಅಲ್ಲಿ ನಡೆದ್ರು ನಡೆಯುತ್ತೆ ಯಾಕಂದ್ರೆ ನಾನು ಒಡೆದಂಗ್ ಮಾಡ್ತೀನಿ ನೀನು ಹತ್ತಂಗ್ ಮಾಡು ಅಂತದಾಗಬಾರ್ದು ಒಂದ್ ವೇಳೆ ಕಾಂಗ್ರೆಸ್ ಸೈಲೆಂಟ್ ಆದ್ರೆ ಕಾಂಗ್ರೆಸ್ ದೇಶವ್ಯಾಪಿ ಹೋರಾಟ ಮಾಡಿಲ್ಲ ಅಂತಂದ್ರೆ ಕಾಂಗ್ರೆಸ್ ಯಾವುದೋ ಲಾಭ ಪಡ್ಕೊಂಡಿದೆ ಅಂತ ಆಗತ್ತೆ ಇಶ್ಯೂನೇ ಇಲ್ಲ ಬಿಡಿ ಮಾಡ್ಲಿ ಆದ್ರೆ ಪ್ರಧಾನಿ ನೋಡೋಣ ಏನಾಗುತ್ತೆ ಅಂತ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಬಿಗ್ ಡಿಬೇಟ್ ನಲ್ಲಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಗಣ್ಣಿ